ಡಾಕ್ಟರ್ ಪ್ರಶಾಂತ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಹಾರ್ಟ್ಲಿ ವೆಲ್ಕಮ್ ಸರ್. ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಅನ್ನುವಂತಹ ಒಂದು ವಿಷಯದ ಬಗ್ಗೆ ನಿಮಗೆ ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಡಯಾಬಿಟಿಸ್ ಅಂದ ಕೂಡಲೇ ಸಾಕಷ್ಟು ಜನ ಭಯ ಬೀಳುವಂತಹ ಒಂದು ಕಾಯಿಲೆ ಅಂತಲೇ ಹೇಳ್ಬೋದು. ಯಾಕಂದರೆ ಡಯಾಬಿಟಿಸನ್ನು ಕಂಪ್ಲೀಟಾಗಿ ನಾವು ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಥವಾ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೊಳ್ಬೋದಾ? ಹೇಗೆ ಈ ಡಯಾಬಿಟಿಸ್ ಬರುತ್ತೆ, ಡಯಾಬಿಟಿಸಿಂದ ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ, ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ನಮಗೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿದೆ. ದಯವಿಟ್ಟು ಕರೆ ಮಾಡುವಾಗ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಡಿಸ್ಟರ್ಬೆನ್ಸ್ ಇಲ್ಲದಿರುವಂತಹ ಪ್ಲೇಸ್ನಲ್ಲಿ ಬಂದು ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್, ಡಯಾಬಿಟಿಸ್ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಬಂದಿದ್ದೀವಿ ಹಲವು ಸಂಚಿಕೆಗಳಲ್ಲಿ. ಡಯಾಬಿಟಿಸ್ ಅಂದ ಕೂಡಲೇ ಎಲ್ಲರೂ ಮೊದಲನೇದಾಗಿ ಭಯ ಪಡ್ತಾರೆ. ಒನ್ಸ್ ಇಟ್ ವಿಲ್ ಕಮ್, ಒಂದ್ಸತಿ ಏನಾದರೂ ಬಂದರೆ ಅದು ಹೋಗೋದೇ ಇಲ್ಲ, ಅದಕ್ಕೆ ನಾವು ಕಂಟಿನ್ಯೂ ಅಂದರೆ ಲೈಫ್ ಟೈಮ್ ನಾವು ಟ್ಯಾಬ್ಲೆಟನ್ನು ತಗೊಳ್ತಾ ಇರಬೇಕು, ಈ ಥರ ಒಂದು ಭಯ ಸಾಕಷ್ಟು ಜನರಲ್ಲಿದೆ. ಮೊದಲನೇದಾಗಿ ಡಯಾಬಿಟಿಸ್ ಅಂದರೆ ಏನು ಸರ್? ಬೇಸಿಕಲಿ ಡಯಾಬಿಟಿಸ್ ಮೆಲೈಟಸ್ ಅಂತ ಹೇಳ್ತೀವಿ. ಸೊ ಡಯಾಬಿಟಿಸ್ ಮೆಲೈಟಸ್ನ ಮಧುಮೇಹ ಅಂತ ಕರಿತೀವಿ, ಅಥವಾ ಈಗ ಕನ್ನಡದಲ್ಲಿ ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ. ಸೊ ಈ ಒಂದು ಸಮಸ್ಯೆ ಬರಬೇಕು ಅಂದರೆ ನಮ್ಮ ಬಾಡಿಯಲ್ಲಿ ಮೆಟಬಾಲಿಕ್ ಫಂಕ್ಷನ್ ಒಂದು ಯಾವ ರೀತಿ ಅನ್ನೋದು ತುಂಬ ಮುಖ್ಯ ಇದೆ. ಸೊ ಬೇಸಿಕಲಿ ಪ್ಯಾನ್ಕ್ರಿಯಾಸ್ ಅಂತ ಒಂದು ಗ್ರಂಥಿ ಇರುತ್ತೆ. ಸೊ ಮೇಧೋ ಜೀರಕ ಗ್ರಂಥಿ ಅಂತ ಹೇಳ್ತೀವಿ ಈ ಒಂದು ಗ್ರಂಥಿನ. ಸೊ ಈ ಒಂದು ಗ್ರಂಥಿ ಮೂಲಕ ಬೀಟಾ ಸೆಲ್ಸ್ ಅನ್ನೋದು ರಿಲೀಸ್ ಆಗ್ತಾ ಇರುತ್ತೆ, ಅದ್ರ ಮೂಲಕ ಇನ್ಸುಲಿನ್ ಅನ್ನೋದು ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಈ ಒಂದು ಇನ್ಸುಲಿನ್ ಅನ್ನೋದು ಈ ಒಂದು ಮೇಧೋಜೀರಕ ಗ್ರಂಥಿಯಿಂದ ಏನು ರಿಲೀಸ್ ಆಗ್ತಾ ಇದೆ, ಆ ಒಂದು ಇನ್ಸುಲಿನ್ ಫಂಕ್ಷನ್ ಏನಾಗಿರುತ್ತೆ ಅಂದರೆ ಅಮ್ಮ, ಈಗ ಪ್ರತಿದಿನ ಫುಡ್ ಏನು ತಗೋತೀವಿ, ನಾವು ತಗೊಂಡಿರೋ ಎಲ್ಲ ಫುಡ್ಡು ಗ್ಲೂಕೋಸಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಆ ಕನ್ವರ್ಟ್ ಆಗಿರೋ ಗ್ಲೂಕೋಸ್ ಏನಿದೆ ನೋಡಿ ಅಮ್ಮ, ರಕ್ತದ ಮುಖಾಂತರ ಬಾಡಿಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಈ ಒಂದು ಗ್ಲೂಕೋಸ್ ಬಾಡಿಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಥ್ರೂ ಬ್ಲಡ್ ಇಂದ. ಆ ಒಂದು ಗ್ಲೂಕೋಸ್ನ ಈ ಒಂದು ಇನ್ಸುಲಿನ್ ಏನ್ ಮಾಡ್ಬಿಡುತ್ತೆ, ಕರಗಿಸ್ಬಿಟ್ಟು ಎನರ್ಜಿಯಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಈ ತರ ಈ ಒಂದು ಫಂಕ್ಷನ್ ನಾರ್ಮಲ್ ಆಗಿ ನಡೀತಾ ಇದೆ ಅನ್ನೋರಲ್ಲಿ ಯಾವುದೇ ರೀತಿ ಈ ಒಂದು ಗ್ಲೂಕೋಸ್ ಲೆವೆಲ್ ಅಲ್ಲಿ ಹೆಚ್ಚು ಕಮ್ಮಿ ಅನ್ನೋದಾಗ್ಲಿ ಅಥವಾ ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಆಗ್ಲಿ ಯಾವುದೂ ಇರೋದಿಲ್ಲಮ್ಮ. ಸೊ ಯಾವಾಗ ಇದೇ ಒಂದು ಮೆಟಾಬಾಲಿಕ್ ಫಂಕ್ಷನಿಂಗ್ ಅಲ್ಲಿ ವ್ಯತ್ಯಾಸ ಅನ್ನೋದು ಹುಟ್ಕೊಳಕ್ ಶುರು ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಒಂದು ಡಯಾಬಿಟಿಸ್ನ ಡಿಫೈನ್ ಮಾಡೋದಾಗಿದ್ರೆ ಇಟ್ ಈಸ್ ಅನ್ ಮೆಟಾಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಇನ್ ವಿಚ್ ದೇರ್ ಇಸ್ ಎ ಹೈ ಬ್ಲಡ್ ಶುಗರ್ ಲೆವೆಲ್ಸ್. ಸೊ ಅಂದರೆ ಒಂದು ಲೆವೆಲ್ಸ್ ಏನಿದೆ, ಈಗ ಜನರಲಿ ನಾರ್ಮಲ್ ವ್ಯಾಲ್ಯೂಸ್ ಅನ್ನೋದು ಡಯಾಬಿಟಿಸಲ್ಲಿ ನಾವು ನೋಡೋದಾಗಿದ್ರೆ ಅಮ್ಮ, ಊಟದಕ್ಕಿಂತ ಮುಂಚೆ ಚೆಕ್ ಮಾಡಿಸಿದಾಗ ಆನ್ ಆ್ಯನ್ ಎವರೇಜ್ ತೊಗೊಂಡ್ರು ಅಮ್ಮ, ಅರೌಂಡ್ 70 to 110 ವರೆಗೂ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಊಟ ಆದಮೇಲೆ ಚೆಕ್ ಮಾಡಿಸ್ಕೊಳ್ತಾ ಇದ್ದೀವಿ ಅಂದಾಗ ಅರೌಂಡ್ 90 to 140 ವರೆಗೂ ಅದನ್ನು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಈ ಲೆವೆಲ್ಸಿಂದ ಕೂಡ ಇನ್ನು ಜಾಸ್ತಿನೇ ಅದು ತೋರಿಸ್ಕೊಳ್ತಾ ಇದೆ, ಅದು ಕೂಡ ಮ್ಯಾಕ್ಸಿಮಮ್ 2 to 3 ಮಂತ್ಸ್ ಆದರೂ ಹಾಗೆ ಪರ್ಸಿಸ್ಟ್ ಆಗ್ತಾ ಇದೆ. ಈಗ ಒಂದ್ಸಲ ನಾವು ಚೆಕ್ ಮಾಡಿಸಿದ್ದೀವಿ, ಇಲ್ಲ ಅರೌಂಡ್ 150 ಬಂದಿದೆ ಅಥವಾ 160 ಬಂದಿದೆ ಅಂದಾಗ ಸಡನ್ ಆಗಿ ಅವ್ರಿಗೆ ಡಯಾಬಿಟಿಸ್ ಬಂದ್ಬಿಟ್ಟಿದೆ ಅನ್ನೋ ಥರ ಡಯಾಗ್ನೋಸ್ ಮಾಡೋಕ್ಕಾಗೋದಿಲ್ಲ. ಸೊ ಇದೇ ಒಂದು ಲೆವೆಲ್ಸು 2 ತಿಂಗಳಾಗಲಿ ಅಥವಾ 3 ತಿಂಗಳಾಗಲಿ ಹಾಗೆ ಪರ್ಸಿಸ್ಟ್ ಆಗ್ತಾ ಇದೆ ಅಥವಾ ಇನ್ನು ಬೆಳ್ಕೊಳ್ತಾನೆ ಇದೆ ಅನ್ನೋ ಕಂಡೀಷನ್ನ ನಾವು ಡಯಾಬಿಟಿಸ್ ಅಂತ ಹೇಳ್ತಾ ಇದ್ದೀವಿ ಅಮ್ಮ. ಸೊ ಈ ರೀತಿ ಈ ಒಂದು ಡಯಾಬಿಟಿಸ್ ಅನ್ನೋದು ಬಂದ ಕೂಡಲೇ ಈಗ ಸ್ಟಾರ್ಟಿಂಗಲ್ಲಿ ನೀವು ಕೂಡ ಗೈಡ್ ಮಾಡ್ತಾ ಇದ್ರಿ ಅಮ್ಮ, ಭಯ ಅನ್ನೋದು ತುಂಬಾ ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಸಡನ್ ಆಗಿ ಒಂದ್ಸಲ ಇದು ಡಯಾಗ್ನೋಸ್ ಆಗಿದೆ ಅಂದ ಕೂಡಲೇ ಸೊ ಲೈಫ್ ಲಾಂಗ್ ನಾನು ಇದು ಸಫರ್ ಆಗಲೇಬೇಕು ಅಥವಾ ಜೀವಕ್ಕೆ ನನಗೆ ಅಪಾಯ ಬಂದಿದೆ, ಸೊ ಇದರಿಂದ ನಾನು ಹೊರಗೆ ಬರೋಕ್ಕಾಗೋದಿಲ್ಲ, ಈ ಆಲೋಚನೆಗಳು ತುಂಬ ಆಗಕ್ಕೆ ಶುರು ಆಗಿಬಿಡುತ್ತೆ. ಆದರೆ ಈ ಒಂದು ಕಾಯಿಲೆ ಏನಿದೆ, ಸೊ ಒಂದ್ಸಲ ಹುಟ್ಕೊಂಡಿದೆ ಅಂದಾದಮೇಲೆ ಆ ಭಯದಿಂದ ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತಾಗಿ ಅದನ್ನು ಕಂಟ್ರೋಲ್ ತರೋದಕ್ಕೂ ಆಗೋದಿಲ್ಲ ಅಥವಾ ಅದರಿಂದ ಕಂಪ್ಲೀಟಾಗಿ ಹೊರಗೆ ಬರೋದಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಡಯಾಬಿಟಿಸ್ ಅನ್ನೋದು ಡಯಾಗ್ನೋಸ್ ಆಗಿದೆ ಅಂದ ಕೂಡಲೇ ಸಡನ್ ಆಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಈ ಒಂದು ಡಯಾಬಿಟಿಸಲ್ಲೂ ಕೂಡ ಅದರದೇ ಆದ ವಿಧಗಳಿದೆ. ಸೊ ಯಾವ ಒಂದು ವಿಧ ನಮಗೆ ಲೈಫ್ ಲಾಂಗ್ ತಗೋಬೇಕನ್ನೋ ಥರ ಇರುತ್ತೆ, ಯಾವ ಒಂದು ಟೈಪಲ್ಲಿ ನಮಗೆ ಲೈಫ್ ಲಾಂಗ್ ಅವಶ್ಯಕತೆ ಇಲ್ಲ ಅನ್ನೋದ್ರ ಬಗ್ಗೆ ಗೈಡ್ ಮಾಡ್ತಾ ಬರ್ತೀನಿ ನಾನು. ಸೊ ಅದಕ್ಕಿಂತ ಮುಂಚೆ ಈ ಒಂದು ಡಯಾಬಿಟಿಸ್ನ ಎಪಿಡೆಮಲಾಜಿಕಲಿ ನೋಡೋದಾಗಿದ್ರೆ ಅಮ್ಮ, ಈ ಒಂದು 2016 ವರೆಗೂ ನೋಡೋದಾಗಿದ್ರೆ ಅರೌಂಡ್ 70 million ಪೀಪಲ್ ಆರ್ ಸಫರಿಂಗ್ ಫ್ರಮ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದರೆ ಸೊ ಈ ಒಂದು ಇಂಡಿಯಾದಲ್ಲಿ ಸೊ ರೇಷೋ ವೈಸ್ ನೋಡೋದಾಗಿದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡೋದಾಗಿದ್ರೆ ಸೊ ಎಲ್ಲಕ್ಕಿಂತ ಜಾಸ್ತಿ ಜನ ಡಯಾಬಿಟಿಸಿಂದ ಸಫರ್ ಆಗ್ತಾ ಇರೋದು ಇಂಡಿಯಾದಲ್ಲಿ ಅಂತ ಹೇಳ್ಬೋದು. ಓಕೆ ಸರ್, ನಮ್ಮ ಮೊದಲನೇ ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ, ಯಾರಿದು? ನಮಸ್ತೆ. ತಮ್ಮ ಹೆಸರು? ದಾವಣಗೆರೆ. ದಾವಣಗೆರೆಯಿಂದ ನಿಮ್ಮ ಹೆಸರು ಹೇಳಿ ಸರ್.
ದಿವಾಕರ್ ಅಂತ ಹೇಳಿ. ದಿವಾಕರ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಸರ್, ಇದು ಊಟಕ್ಕೆ ಮುಂಚೆ ನಂದು ಊಟಕ್ಕಿಂತ ಮುಂಚೆ ಹೇಳಿಪ್ಪ ಹೇಳಿ, ಎಷ್ಟಿತ್ತು ಲೆವೆಲ್? ಊಟ ಇದು ಟಿಫನ್ ಎಲ್ಲ ಆದ ನಂತರ ಅದು 180-200 ತನಕ ಬರ್ತಾ ಇದೆ. ಅದು ಎಷ್ಟು ದಿವಸ ಆಯ್ತು ಈಗ ನೀವು ಚೆಕ್ ಮಾಡಿಸ್ಬಿಟ್ಟು? ಸರ್, ಚೆಕ್ ಮಾಡಿಸಿಗೆ ಒಂದು ಎರಡು ತಿಂಗಳಿಂದ ಚೆಕ್ ಮಾಡಿಸ್ತಾ ಇದ್ದೀನಿ ನಾನು. ಒಂದ್ಸತಿ ವೇರಿಯೇಷನ್ ಆಗುತ್ತೆ, 200 ಬರುತ್ತೆ, ಒಂದ್ಸತಿ 180 ಬರುತ್ತೆ ಊಟ ಆದ ನಂತರ. ಓಕೆ ಪ, ಸೊ ಏನಾದರೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಮುಂಚೆ ನಂದು 100 ಒಳಗಡೆ ಇರುತ್ತೆ. ಓಕೆ ಪ, ಸೊ ಈಗ ಎರಡು ತಿಂಗಳಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಸೊ ಟ್ರೀಟ್ಮೆಂಟ್ ಏನಾದರೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ? ಸರ್, ಇಲ್ಲ, HbA1c ಅಂತ ಹೇಳಿ ಮಾಡ್ತಿದ್ದೆ ಅದನ್ನ, ಅದು 7.5 ಏನ ಬಂದಿತ್ತು ಅದು. ಓಕೆ ಪ, ಸೊ ಲೆವೆಲ್ಸ್ ಅಂತೂ ಈಗ 7.5 ಅಂದರೆ, ಸೊ ಡಯಾಬಿಟಿಕ್ ಇದೆ ಏನೋ ಕಂಡೀಷನೇ ನಾವು ತೋರಿಸ್ಕೊಳ್ತಾ ಇರೋದು ಇದು ಒಂದು ಲೆವೆಲ್ಸ್ ಅಲ್ಲಿ. ಸೊ ಈ ಒಂದು ಸರ್ ರೆಗ್ಯುಲರ್ ನನ್ನ 4-7 ಕಿಲೋಮೀಟರ್ ವಾಕ್ ಮಾಡ್ತೀವಿ ರೆಗ್ಯುಲರ್. ಓಕೆ, ಮತ್ತೆ ಅಷ್ಟೆಲ್ಲ ಮಾಡ್ಕೊಂಡು ಮತ್ತೆ ಯೋಗಾಸನ ಎಲ್ಲ ಮಾಡ್ತೀವಿ ಬೆಳಿಗ್ಗೆ ಹೊತ್ತು, ಫ್ರೀ ಒಂದು 2 hours ಮಾಡ್ತೀವಿ. ಓಕೆ, ಸೊ ಬೇಸಿಕಲಿ ಅದು ಇದಾಗ್ತಾ ಇದೆ. ನಿಜವಾಗ್ಲು ಈಗ ಡಯಾಬಿಟಿಸ್ ಅನ್ನೋದು ಯಾವ ರೀತಿ ಇದೆ ಅಂದ್ರೆ, ಇಪ್ಪ ಈ ಒಂದೇ ಕಾರಣದಿಂದ ಅದು ಬರುತ್ತೆ ಅನ್ನೋ ತರ ಇಲ್ಲ, ಹಲವಾರು ಕಾರಣಗಳಿದೆ ಈ ಒಂದು ಡಯಾಬಿಟಿಸ್ ಬರೋದಕ್ಕೆ. ಆದರೆ ಒಂದ್ಸಲ ಅದು ಹುಟ್ಕೊಂಡಿದೆ ಅಂದಾದ್ಮೇಲೆ, ಈಗ ವಾಕಿಂಗ್ ಅನ್ನೋದಾಗಿರ್ಬೋದು ಅಥವಾ ಯೋಗ ಆಗಿರ್ಬೋದು ಅಥವಾ ಫುಡ್ಡಲ್ಲಿ ನಾವು ಕಂಟ್ರೋಲ್ ಮಾಡೋದಾಗಿರ್ಬೋದು, ಸೊ ಮ್ಯಾಕ್ಸಿಮಮ್ ಏನಾಗುತ್ತೆ ಅಂದರೆ ಫರ್ದರ್ ಬೆಳೀದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ಬೋದು ಅಥವಾ ಮ್ಯಾಕ್ಸಿಮಮ್ ಸ್ವಲ್ಪಷ್ಟು ಡ್ಯಾಮೇಜ್ ಆಗದಿರೋ ಥರ ನೋಡ್ಕೋಬೋದು. ಹೊರತಾಗಿ ಈ ಒಂದು ಕಾಯಿಲೆಯಿಂದ ಕಂಪ್ಲೀಟಾಗಿ ಹೊರಗೆ ಬರೋಕ್ಕಾಗ್ತಿಲ್ಲ. ಅದೇ ರೀತಿ ಈಗ ನಮ್ಮ ಹೋಮಿಯೋಪತಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಈ ಒಂದು ಮೆಡಿಕೇಷನ್ ಜೊತೆಗೆ ಡೈಟ್ ಆಗಿರ್ಬೋದು, ವಾಕ್ ಅನ್ನೋದಾಗಿರ್ಬೋದು ಗೈಡ್ ಮಾಡ್ತಾ ಇದ್ದೀವಿ. ಪ್ಲಸ್ ಅದರ ಜೊತೆಗೆ ಇನಿಷಿಯಲ್ ಸ್ಟೇಜಲ್ಲಿದೆ ಈಗ ಈ ಒಂದು ನಿಮ್ಮ ಸಮಸ್ಯೆ, ಸೊ ಹಾಗಾಗಿ ಲೈಫ್ ಲಾಂಗ್ ತಗೊಳ್ಳೋ ಅಗತ್ಯ ಅಂತೂ ಇಲ್ಲ ಈ ಒಂದು ಕಂಡೀಷನಲ್ಲಿ. ಅದನ್ನು ಆದಷ್ಟು ಬೇಗ ಕಂಟ್ರೋಲಿಗೆ ತರೋದು, ಪ್ಲಸ್ ಅದು ಮತ್ತೆ ಬೆಳೆದಿರೋ ಥರ ನೋಡ್ಕೊಳ್ಳೋದಕ್ಕೂ ಹೆಲ್ಪ್ ಮಾಡ್ತಾ ಬರೋದು. ಸೊ ಈ ಎರಡು ಸ್ಟೇಜ್ಗಳನ್ನು ಮೆಡಿಸಿನ್ಸ್ ಮುಖಾಂತರ ನೀವು ಕರೆಕ್ಟಾಗಿ ಫಾಲೋಅಪ್ ಮಾಡಿಕೊಂಡ್ರೆ, ಸೊ ಆ ಒಂದು ಸ್ಟೇಜಸ್ ಮುಗಿದಾದಮೇಲೆ ಯಾವುದೇ ರೀತಿ ಮೆಡಿಕೇಷನ್ ಅನ್ನೋದು ಇರೋದಿಲ್ಲ. ಓನ್ಲಿ ನೀವು ವಾಕ್ ಏನು ಮಾಡ್ತಾ ಇದ್ದೀರಾ, ಯೋಗ ಏನು ಮಾಡ್ತಾ ಇದ್ದೀರಾ, ಅದನ್ನೇ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಿಕೊಂಡು ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇಲ್ಲದೆ ನಾರ್ಮಲ್ ಲೈಫ್ನ ಲೀಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಕೋಬೋದು ನೋಡಿಪ್ಪ. ಅದರಲ್ಲೂ ಈಗ ದಾವಣಗೆರೆ ಅಂತ ಹೇಳ್ತಾ ಇದ್ದೀರಾ, ಸೊ ದಾವಣಗೆರೆಯಲ್ಲಿ ಕೂಡ ಬ್ರ್ಯಾಂಚ್ ಇದೆ, ಒಂದ್ಸಲ ಬಂದು ಭೇಟಿಯಾಗಿ ಆ ಲೆವೆಲ್ಸ್ ಏನಿದೆ ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಎಕ್ಸಾಮಿನೇಷನ್ ಮೂಲಕ ಪ್ಲಸ್ ಏನು ಕಾರಣ ಇದೆ ನಿಮ್ಮಲ್ಲಿ ಬರೋದಕ್ಕೆ ಅದನ್ನು ಕರೆಕ್ಟಾಗಿ ತಿಳಿಸ್ಕೊಟ್ಬಿಟ್ಟು ಒಂದು ಸೂಕ್ತವಾದ ಟ್ರೀಟ್ಮೆಂಟ್ನ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿಪ್ಪ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ದಿವಾಕರ್ ಅವರೇ. ಡಾಕ್ಟರ್ ಹೇಳಿದಾಗೆ ದಾವಣಗೆರೆಯಲ್ಲೂ ಕೂಡ ಬ್ರಾಂಚ್ ಇರೋದ್ರಿಂದ ನೀವು ಆರಾಮಾಗಿ ಹೋಗಿ ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ನ ತಗೊಳ್ಳಿ, ಡಿಲೇ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಆ್ಯಂಡ್ ಸರ್, ಈ ಡಯಾಬಿಟಿಸ್ ಬರೋದಕ್ಕೆ ಲೈಕ್ ಕಾರಣಗಳು ಅಂತ ಹೇಳೋದಾದರೆ ಏನೆಲ್ಲ ಕಾರಣಗಳಿಂದ ಬರಬಹುದು? ಇವಾಗ ಎಷ್ಟೋ ಜನ ನಾರ್ಮಲ್ ಆಗಿ ಚೆನ್ನಾಗೇ ಇರ್ತೀವಿ, ಸಡನ್ಲಿ ಡಯಾಬಿಟಿಸ್ ಇದೆ ಅಂತ ಗೊತ್ತಾದಾಗ ನಾವು ಲೈಫ್ ಸ್ಟೈಲ್ನ ಚೆನ್ನಾಗೇ ತೊಗೊಂಡು ಹೋಗ್ತಿದ್ವಿ, ಯಾಕೆ ಡಯಾಬಿಟಿಸ್ ಬಂತು ಅನ್ನೋ ಒಂದು ಟೆನ್ಷನ್ ಕೂಡ ಸಾಕಷ್ಟು ಜನರಲ್ಲಿ ಇರುತ್ತೆ. ಸೊ ಯಾವ್ಯಾವ ಕಾರಣಕ್ಕೆ ಡಯಾಬಿಟಿಸ್ ಬರಬಹುದು ಸರ್? ಬೇಸಿಕ್ ಈಗ ಕಾರಣಗಳನ್ನು ನೋಡೋದಾಗಿದ್ರೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಹೇಳ್ತಾ ಇರೋದು ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಎರಡನೇದಾಗಿ ಬಂದುಬಿಟ್ಟು ಸೊ ಮೆಕ್ಯಾನಿಕಲ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಮೂರನೇದು ಬಂದುಬಿಟ್ಟು ಅಮ್ಮ ಸೊ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಕೊನೆಯದಾಗಿ ಸೊ ಜೆನೆಟಿಕ್ ಟೆಂಡೆನ್ಸಿ ಅಂತ ಹೇಳ್ತೀವಿ. ಸೊ ಈ ಒಂದು ನಾಲ್ಕು ಕಾರಣಗಳ ಮುಖಾಂತರ ಈ ಒಂದು ಮಧುಮೇಹ ಅನ್ನೋ ಸಮಸ್ಯೆ ಹುಟ್ಕೊಳ್ತಾ ಇದೆ. ಈಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ ಅಮ್ಮ, ಇದರಲ್ಲಿ ನೋಡೋದಾಗಿದ್ರೆ ಅಮ್ಮ ಸ್ಟ್ರೆಸ್ ಲೆವೆಲ್ಸ್ ಆಗಿರ್ಬೋದು, ಟೆನ್ಷನ್ಸ್ ಆಗಿರ್ಬೋದು, ವರ್ಕ್ ಪ್ರೆಷರ್ ಅನ್ನೋದಾಗಿರ್ಬೋದು. ಸೊ ಕಂಟಿನ್ಯೂಸ್ ಆಗಿ ಅದರ ಒತ್ತಡ ನಮ್ಮ ಬಾಡಿ ಮೇಲೆ ಬೀಳ್ತಾ ಇದೆ. ಆ ಒಂದು ಕಂಡೀಷನಲ್ಲಿ ಏನಾಗ್ಬಿಡುತ್ತೆ, ಈ ಥರ ಒಂದು ಸಮಸ್ಯೆಗಳು ಹುಟ್ಕೊಳ್ಳೋಕೆ ಶುರು ಆಗೋದು. ಸೊ ಅಲ್ಲಿ ಎಕ್ಸಾಂಪಲ್ ವೈಸ್ ನೋಡೋದಾಗಿದ್ರೆ, ಈಗ ಮನೆಯಲ್ಲಿ ಸಡನ್ನಾಗಿ ಸೊ ಅವರು ಜೊತೆಗಿರೋರಲ್ಲಿ ಯಾರ್ದೋ ಒಂದು ಡೆತ್ ಆಗಿರುತ್ತೆ, ಸೊ ಲವ್ಡ್ ಒನ್ಸ್ ಒಂದು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅಂದಾಗ ಕೂಡ ಕಂಟಿನ್ಯೂಸ್ ಆಗಿ ಟೆನ್ಷನ್ ತಗೊಳ್ತಾ ಇರ್ತೀವಿ, ಅದರಿಂದ ವರೀಸ್ ಆಗ್ತಾ ಬಂದುಬಿಟ್ಟು. ಸೊ ಆ ಆಲೋಚನೆಗಳ ಮುಖಾಂತರ ಕೂಡ ಈ ಒಂದು ಸಮಸ್ಯೆ ಹುಟ್ಕೊಳ್ಳೋ ಚಾನ್ಸಸ್ ಇದೆ ಒಂದು. ಅದರ ಜೊತೆಗೆ ಈಗ ಎಷ್ಟೊಂದು ಜನ ಸೊ ಪಾಸ್ಟ್ ಹಿಸ್ಟ್ರಿಯಲ್ಲಿ ನಾವು ತಿಳ್ಕೊಂಡಾಗ ಹೇಳ್ತಾ ಇರ್ತಾರೆ, ಫೈನಾನ್ಷಿಯಲಿ ಕಂಪ್ಲೀಟ್ ಲಾಸ್ ಆಗಿದ್ದೆ ನಾನು, ಅದಾದಮೇಲೆ ಸಡನ್ನಾಗಿ ಸೊ ಈ ಒಂದು ಕಾಯಿಲೆನ ನನಗೆ ಹುಟ್ಕೊಂಡಿದೆ ಅಂದರೆ, ಒಂದು ಸೈಕಲಾಜಿಕಲಿ ಸ್ಟ್ರೆಸ್ ಲೆವೆಲ್ ಅನ್ನೋದು ತುಂಬ ತಗೋತಾ ಇದ್ದೀವಿ, ಟೆನ್ಷನ್ ತುಂಬ ಮಾಡ್ಕೊಳ್ತಾ ಇದ್ದೀವಿ, ಸೊ ಪ್ರೆಷರ್ ಅನ್ನೋದು ತುಂಬ ಕ್ರಿಯೇಟ್ ಆಗ್ತಾ ಇದೆ ಅಂದಾಗ ಅದ್ರ ಮೂಲಕ ಈ ಒಂದು ಸಮಸ್ಯೆ ಅನ್ನೋದು ಕಾಮನ್ ಆಗಿ ಹುಟ್ಕೊಳ್ತಾ ಇದೆ ಅಮ್ಮ. ಸೊ ಅದ್ರ ಜೊತೆಗೆ ಈಗ ನೆಕ್ಸ್ಟ್ ನಾನು ಹೇಳ್ತಾ ಇದ್ದೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ. ಸೊ ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ಮೇನ್ ಬರೋದಮ್ಮ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸೆಡೆಂಟ್ರಿ ಲೈಫ್ನ ಲೀಡ್ ಮಾಡ್ತಾ ಇರೋದು, ಅಂದರೆ ಯಾವುದೇ ರೀತಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ಇರೋದಿಲ್ಲ. ಸೊ ಫಿಸಿಕಲ್ ಮೂಮೆಂಟ್ಸ್ ಇಲ್ಲ, ಆ್ಯಕ್ಟಿವಿಟೀಸ್ ಇಲ್ಲ ಅಂದಾಗ ಸೊ ದಿನದಿಂದ ದಿನ ಸೊ ಒಂದು ಸೆಡೆಂಟ್ರಿ ಲೈಫ್ನೇ ನಾವು ಲೀಡ್ ಮಾಡ್ತಾ ಇದ್ದೀವಿ ಅಂದಾಗ
ಅನ್ವಾಂಟೆಡ್ ಫ್ಯಾಟ್ ಅನ್ನೋ ಡೆಪಾಸಿಟ್ ಆಗೋದು, ಈಗ ಸ್ಥೂಲಕಾಯ ಅಂತ ಹೇಳ್ತೀವಿ ಅಥವಾ ಒಬಾಸಿಟಿ ಅಂತ ಹೇಳ್ತೀವಿ. ಸೊ ಒಬೇಸ್ ಇರೋರಲ್ಲಿ ಸೊ ತುಂಬಾನೇ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇದೆ ಈ ಒಂದು ಡಯಾಬಿಟಿಸ್ ಅನ್ನೋದು. ಸೊ ಅದು ಕೂಡ ಕಾರಣ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಖಂಡಿತ ಸರ್. ಮತ್ತೊಂದು ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ಅನಂತ್ ಮೂರ್ತಿ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಲೋ ಪ್ರಶಾಂತ್ ನಮಸ್ತೆ ಸರ್. ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು? ಸರ್ ನನಗೆ ಈಗ 65 ವರ್ಷ. ಓಕೆ. ನನಗೆ ಶುಗರ್ ಇದೆ ಸರ್. ಓಕೆ. ಊಟ ಆದ್ಮೇಲೆ 200 ಬರುತ್ತೆ ಸರ್, ಆರ್ಬಿ ಮಾಡ್ಸೋದು. ಹಾ ಹಾ ಹಾ, 200 ಇದೆ. ಓಕೆ. ಈಗ 2 months ಇಂದ ಸ್ವಲ್ಪ ನನಗೆ ಕಾಲ್ ಜೋಗ್ ಬರ್ತಾ ಇದೆ ಸರ್. ಓಕೆ. ಪಾದ ಈಗ ಈ ಒಂದು ಡಯಾಬಿಟಿಸ್ ಅನ್ನೋದು ಪತ್ತೆ ಆಗಿ ಎಷ್ಟು ವರ್ಷ ಆಗಿದೆ ನಿಮಗೆ? ಸರ್ ನನಗೆ 15 ವರ್ಷ ಇದೆ ಸರ್. ಓಕೆ. ನನಗೆ ನಾರ್ಮಲ್ ಆಗಿ ಇತ್ತು. ಹಾ ಹಾ ಹಾ. ಈ ಒಂದು 2 months ಇಂದ ನನಗೆ ಕಾಲ್ ಜೋಗ್ ಬರ್ತಾ, ಪಾದ ಸ್ವಲ್ಪ ಜೋಗ್ ಬರ್ತಾ ಇದೆ. ನಿಜವಾಗ್ಲೂ ಯಾಕಂದ್ರೆ ಬೇಸಿಕಲಿ ಈ ಡಯಾಬಿಟಿಸ್ ಅನ್ನೋ ಸಮಸ್ಯೆ ಯಾವ ರೀತಿ ಇದೆ ಅಂದ್ರೆ, ಸೊ ದಿನದಿಂದ ದಿನಕ್ಕೆ ಒಳಗಡೆ ಅದು ಬೆಳೀತಾನೆ ಇರುತ್ತೆ ಹೊರತಾಗಿ, ಸೊ ಅದರಲ್ಲಿ ಯಾವುದೇ ರೀತಿ ಕಂಟ್ರೋಲ್ ಅನ್ನೋದು ಇರೋದಿಲ್ಲ. ಮೇಲ್ಗಡೆ ಲೆವೆಲ್ಸ್ ಅನ್ನೋದು ನಾರ್ಮಲ್ ಬರ್ತಾ ಇರ್ಬೋದು. ಅದಕ್ಕೆ ಮೇನ್ ಕಾರಣ ಈಗ ಇನ್ಸುಲಿನ್ ಟ್ಯಾಬ್ಲೆಟ್ಸ್ನ ನೀವು ತಗೋತಾ ಇರ್ತೀರ, ಹಾಗಾಗಿ ಲೆವೆಲ್ಸ್ ಅನ್ನೋದು ಕಂಟ್ರೋಲಲ್ಲಿ ಇರುತ್ತೆ. ಆದರೆ ಸೊ ಒಳಗಡೆ ಕಾಯಿಲೆ ಮಾತ್ರ ಸ್ಲೋ ಆಗಿ ಬೆಳ್ಕೊಳ್ತಾನೆ ಇರುತ್ತೆ, ಹಾಗಾಗಿ ಅದ್ರ ಮೂಲಕ ಒಂದಿಷ್ಟು ಕಾಂಪ್ಲಿಕೇಶನ್ಸ್ ಕೂಡ ಆ್ಯಡ್ ಆಗೋದಕ್ಕೆ ಶುರು ಆಗೋದು. ಈಗ ಕಾಂಪ್ಲಿಕೇಶನ್ಸ್ ಅಲ್ಲಿ ನೋಡೋದಾಗಿದ್ರೆ, ಈಗ ನೀವು ಹೇಳ್ತಾ ಇದ್ದೀರಾ ಕಾಲಲ್ಲಿ ಜೋಮ್ ಬರ್ತಾ ಇದೆ, ಉರಿ ಅನಿಸ್ತಾ ಇದೆ, ಚುಚ್ಚದಂಗೆ ಆಗ್ತಾ ಇದೆ. ಸೊ ಅದು ಬೇಸಿಕಲಿ ಯಾವಾಗ ಅಂದರೆ ಡಯಾಬೆಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಅಂದರೆ ಶುಗರಿಂದ ನರಗಳಲ್ಲಿ ಯಾವಾಗ ವೀಕ್ನೆಸ್ ಅನ್ನೋದು ಉಟ್ಕೊಳಕ್ ಶುರು ಆಗ್ಬಿಡುತ್ತೆ, ಅದರಿಂದ ಏನಾಗ್ಬಿಡುತ್ತೆ, ಆ ನರಗಳು ಎಲ್ಲೆಲ್ಲಿ ಪಾಸ್ ಆಗಿದೆ ಎಲ್ಲ ಕಡೆ ರಕ್ತ ಸಂಚಾರ ಅನ್ನೋದು ಕಮ್ಮಿ ಆಗಕ್ ಶುರು ಆಗೋದು. ಆ ಒಂದು ಕಂಡೀಷನಲ್ಲಿ ಈ ತರ ಕಾಲಲ್ಲಿ ಜೋಮ್ ಬರ್ತಾ ಇದೆ, ಉರಿ ಉರಿ ಅನ್ಸೋದು, ಚುಚ್ಚದಂಗೆ ಆಗ್ತಾ ಇದೆ, ನಿಶಕ್ತಿ ಅನ್ಸೋದು, ಆಕ್ಟಿವ್ ಆಗಿರಕ್ ಆಗ್ತಿರಲ್ಲ, ಸ್ವಲ್ಪ ಕೆಲಸ ಮಾಡಿದ್ರು ಮೈಕೈ ನೋವು ಬರೋದು, ಈ ತರ ಒಂದರಿಂದ ಒಂದು ಸಿಂಪ್ಟಮ್ಸ್ಗಳು ಆಡ್ ಆಗಕ್ ಶುರು ಆಗ್ಬಿಡುತ್ತೆ ಇಪ್ಪ. ಸೊ ಹಾಗಾಗಿ ನಿಮ್ಮಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರೋದು. ಸೊ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ, ಈಗ ಆಲ್ರೆಡಿ ಸೊ ಪ್ರತಿ ಟೈಮು ಕೂಡ ರಕ್ತ ಪರೀಕ್ಷೆ ಮಾಡಿಸ್ತಾ ಇದ್ದೀರಾ, ಆ ರಿಪೋರ್ಟ್ಸ್ ಏನಿದೆ ಅದೆಲ್ಲ ತೊಗೊಂಡ್ಬಿಟ್ಟು ಒಂದು ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ ಆ ಸಮಸ್ಯೆ ಈಗ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ ಅನ್ನೋ ತಿಳ್ಕೊಂಡ್ಬಿಟ್ಟು ಒಂದು ಸೂಕ್ತವಾದ ಮೆಡಿಕೇಶನ್ನ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿಪ್ಪ. ನಮಸ್ಕಾರ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಾವು ಮಾತನಾಡ್ತಾ ಇದ್ವಿ ಕಾರಣಗಳು ಏನಿರಬಹುದು ಅಂತ. ತಾವು ಹೇಳಿದ್ರಿ ಈಗ ಜೆನೆಟಿಕಲ್ ಪ್ರಾಬ್ಲಮ್ ಇಂದನು ಕೂಡ ಬರೋ ಚಾನ್ಸಸ್ ಇರುತ್ತೆ ಅಂತ. ಅಂದ್ರೆ ಜೆನೆಟಿಕಲ್ ಪ್ರಾಬ್ಲಮ್ ಅಂತ ತಗೊಂಡಾಗ ಪ್ರತಿಯೊಬ್ಬರಿಗೆ ಬರುತ್ತೆ ಅಂತ ಅಥವಾ ಬರೋ ಚಾನ್ಸಸ್ ಇರುತ್ತೆ ಅಂತ, ಅಥವಾ ಬಿಫೋರ್ ದಟ್ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದಾ ಹೇಗೆ ಸರ್? ಬೇಸಿಕಲಿ ಅಮ್ಮ ಈಗ ಮನೆಯಲ್ಲಿ ತಂದೆ ತಾಯಿಗಿದೆ ಅಥವಾ ಅಜ್ಜಿ ತಾತಂದ್ರಿಗಿದೆ ಅಂತ ಕೂಡಲೇ ಎಲ್ಲ ಮಕ್ಕಳಲ್ಲೂ ಬರುತ್ತೆ ಅಂತ ಇಲ್ಲ. ಸೊ ಈಗ 3 ಜನ ಮಕ್ಕಳಿದ್ದಾರೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್. ಸೊ ಒಬ್ರಿಗೆ ಬರ್ಬೋದು, ಇಬ್ರಿಗೆ ಬರದೇ ಇರ್ಬೋದು, ಅಥವಾ 3 ಜನಕ್ಕೂ ಬರದೇ ಇರ್ಬೋದು, ಅಥವಾ 3 ಜನಕ್ಕೂ ಕೂಡ ಬರ್ಬೋದು. ಸೊ ಅದಕ್ಕೆ ಯಾವ ರೀತಿ ಈಗ ಇಂಟರ್ಲಿಂಕ್ ಮಾಡ್ತಾ ಬರ್ಬೋದು ಅಂದರೆ, ಈಗ ಹೇಳ್ತಾ ಇದ್ದೆ ನಾನು ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ, ಸೊ ಸೆಡೆಂಟ್ರಿ ಲೈಫ್ನ ಲೀಡ್ ಮಾಡೋದು, ಈಗ ಫಿಸಿಕಲಿ ಆ್ಯಕ್ಟಿವಿಟೀಸ್ ಅನ್ನೋದೇ ಇಲ್ಲ. ಸೊ ಒಂದು ಸೆಡೆಂಟ್ರಿ ಲೈಫ್ ಅಥವಾ ಈಗ ಫಾರ್ ಎಕ್ಸಾಂಪಲ್ ಮುಂಜಾನೆ ಎದ್ದು ಕೆಲಸಕ್ಕೆ ಹೋಗ್ತಾರೆ, ಸೊ ಒಂದೇ ಜಾಗದಲ್ಲಿ 10-12 hours ಕೂತ್ಕೊಂಡು ಕೆಲಸ ಮಾಡ್ತಾರೆ, ಮತ್ತೆ ರಾತ್ರಿ ಮನೆಗೆ ಹೋಗೋದು ಮಲ್ಕೊಳ್ಳೋದು, ಅಂದರೆ ಎಕ್ಸಸೈಸ್ ಇಲ್ಲ, ಬಾಡಿ ಮೂಮೆಂಟ್ಸ್ ಅನ್ನೋದೇ ಇಲ್ಲ ಅಂದಾಗ ಆಟೋಮೆಟಿಕಲಿ ನಮ್ಮಲ್ಲಿರೋ ಒಂದು ಮೆಟಬಾಲಿಕ್ ಫಂಕ್ಷನ್ ಕೂಡ ಕಮ್ಮಿ ಆಗಕ್ಕೆ ಶುರು ಆಗೋದು. ಯಾವಾಗ ಆ ಒಂದು ಫಂಕ್ಷನಿಂಗಲ್ಲಿ ವ್ಯತ್ಯಾಸ ಅನ್ನೋದು ಉಟ್ಕೊಳಕ್ಕೆ ಶುರು ಆಗ್ಬಿಡುತ್ತೆ, ಅದ್ರ ಜೊತೆಗೆ ಮನೆಯಲ್ಲಿ ಫ್ಯಾಮಿಲಿ ಟೆಂಡೆನ್ಸಿ ಕೂಡ ಇದೆ ಅಂದಾಗ ಆಟೋಮೆಟಿಕಲಿ ಈ ಒಂದು ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ ಅನ್ನೋದು ಕೂಡ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ಇನ್ನೊಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ನೋಡೋದಾಗಿದ್ರೆ ಅಮ್ಮ, ಫುಡ್ ಹ್ಯಾಬಿಟ್ಸ್. ಈಗ ಸ್ಥೂಲಕಾಯ ಅಥವಾ ಒಬಾಸಿಟಿ ಬರೋದಕ್ಕೆ ಈ ಒಂದು ಫುಡ್ ಹ್ಯಾಬಿಟ್ಸ್ ಕೂಡ ಕಾರಣ ಆಗ್ತಾ ಬರುತ್ತೆ. ಈಗ ಈ ಒಂದು ಫಾಸ್ಟ್ ಜನ್ರೇಷನ್ ಏನಿದೆ, ಆ ಒಂದು ಫಾಸ್ಟ್ ಲೈಫ್ ಜೊತೆಗೆ ಈ ಒಂದು ಫಾಸ್ಟ್ ಫುಡ್ನ ತುಂಬ ಅಳವಡಿಸ್ಕೊಳ್ತಾ ಇದ್ದಾರೆ. ಸೊ ಈ ಥರ ಒಂದು ಫಾಸ್ಟ್ ಫುಡ್ನ ಕಂಟಿನ್ಯೂಸ್ ಆಗಿ ಅದಕ್ಕೆ ನಾವು ಎಕ್ಸ್ಪೋಸ್ ಆಗ್ತಾ ಇದ್ದೀವಿ, ಅದೇ ಫುಡ್ನ ಕಂಟಿನ್ಯೂಸ್ ಆಗಿ ತಗೋತಾ ಇದ್ದೀವಿ ಅಂದಾಗ ಏನಾಗ್ಬಿಡುತ್ತೆ ಅಮ್ಮ, ಸೊ ನಮ್ಮ ಬಾಡಿಗೆ ಏನೇನೆಲ್ಲ ನೀಡ್ಸ್ ಇದೆ, ಆ ನೀಡ್ಸ್ ಅನ್ನೋದು ಟೈಮ್ಗೆ ಫುಲ್ಫಿಲ್ಲೇ ಆಗ್ತಾ ಇಲ್ಲ ಅಂದಾಗ, ಅಂದರೆ ಆ ಒಂದು ಪಾರ್ಟ್ಸ್ಗಳಿಗೆ ಏನು ಸಿಗಬೇಕು ಅದು ಸಿಗ್ತಾ ಇಲ್ಲ ಅಂದಾಗ, ಫಾರ್ ಎಕ್ಸಾಂಪಲ್ ಪ್ರೋಟೀನ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು, ಈ ಒಂದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಅದು ನೀಡಿದೆ ಅದು ಸಿಗ್ತಾ ಇಲ್ಲ ಅಂದಾಗ ಆಟೋಮೆಟಿಕಲಿ ಅದರ ಮುಖಾಂತರ ಕೂಡ ನಮ್ಮಲ್ಲಿರೋ ಈ ಒಂದು ಮೆಟಾಬಾಲಿಕ್ ಫಂಕ್ಷನಿಂಗಲ್ಲಿ ವ್ಯತ್ಯಾಸಗಳು ಹುಟ್ಕೊಳ್ಳೋದು, ಅದರ ಮುಖಾಂತರ ಈ ಒಂದು ಆರ್ಗನ್ಸ್ ಅಥವಾ ಗ್ರಂಥಿಯಲ್ಲಿ ಫಂಕ್ಷನಿಂಗಲ್ಲಿ ಚೇಂಜಸ್ ಅನ್ನೋದು ಹುಟ್ಕೊಳಕ್ಕೆ ಶುರು ಆಗೋದು. ಸೊ ಆ ಒಂದು ಕಂಡೀಷನಲ್ಲೂ ಕೂಡ
ಈ ಒಂದು ಮಧುಮೇಹ ಬರೋ ಚಾನ್ಸಸ್ ಇದೆ ಅನ್ನೋದು ಗೈಡ್ ಮಾಡ್ತಾ ಬರ್ಬೋದು. ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಇವನ್ ಒಬ್ರು ಕಾಲರ್ ಕೂಡ ಹೇಳಿದ್ರು ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ನಾನು ಮಾಡ್ತಾ ಇರ್ತೀನಿ ಸರ್ ಅಂತ ಹೇಳಿದ್ರು. ಅಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತಾ, ಮೀನ್ಸ್ ಫಿಸಿಕಲ್ ಆಕ್ಟಿವಿಟೀಸ್ ನಿಂದ ಡಯಾಬಿಟೀಸ್ ನ ನಾವು ದೂರ ಇಡಬಹುದಾ? ಅಂದ್ರೆ ಬಂದಾದ್ಮೇಲೆ ನಾವು ಫಿಸಿಕಲ್ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಲೈಕ್ ಎಕ್ಸಸೈಸ್ ಮಾಡುವಂತದ್ದಾಗಿರ್ಬೋದು, ವಾಕ್ ಮಾಡುವಂತದ್ದಾಗಿರ್ಬಹುದು, ಇದನ್ನೆಲ್ಲ ಮಾಡೋದ್ರಿಂದ ಡಯಾಬಿಟೀಸ್ ಅನ್ನೋದನ್ನ ದೂರ ಇಡಬಹುದಾ? ಬೇಸಿಕಲಿ ಮ್ಯಾಮ್, ಈಗ ಫಿಸಿಕಲ್ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಸೈಕಲಾಜಿಕಲ್ ಪ್ರೆಷರ್ ಏನು ಕ್ರಿಯೇಟ್ ಆಗ್ತಾ ಇದೆ ಅದು ಆಗಿರ್ಬೋದು, ಇವುಗಳನ್ನು ನಾವು ಮೇಂಟೈನ್ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟೇ ಪ್ರೆಷರ್ ಬಂದರೂ ಕೂಡ ಅದನ್ನು ತಡ್ಕೊಂಡ್ಬಿಟ್ಟು ಅದರಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆ ಒಂದು ಪ್ರೆಷರ್ ನಮ್ಮ ಬಾಡಿ ಮೇಲೆ ಕ್ರಿಯೇಟ್ ಆಗದೇ ಇರೋ ಥರ ನೋಡ್ಕೊಳ್ತಾ ಇದ್ದೀವಿ. ಪ್ಲಸ್ ಫಿಸಿಕಲ್ ಆಕ್ಟಿವಿಟೀಸ್ ಅಂದರೆ ಈಗ ರೆಗ್ಯುಲರ್ ಆಗಿ ವಾಕ್ ಮಾಡ್ತಾ ಇದ್ದೀವಿ, ಎಕ್ಸಸೈಸ್ನ ಮಾಡ್ತಾ ಇದ್ದೀವಿ ಅಂದಾಗ ಆದಷ್ಟು ಈ ಒಂದು ಸಮಸ್ಯೆಯಿಂದ ದೂರ ಇರ್ಬೋದು. ಸೊ ಈ ಒಂದು ಸಮಸ್ಯೆ ಮಾತ್ರ ಅಲ್ಲ, ಬೇರೆ ಯಾವುದೇ ರೀತಿ ಕಾಯಿಲೆಗಳು ಬರ್ತಾ ಇದೆ ಅಥವಾ ಬರ್ಬೋದು ಅನ್ನೋ ಥರ ಇದ್ದರೂ ಕೂಡ, ಯಾಕಂದರೆ ಈಗ ಸೈಕಲಾಜಿಕಲ್ ಪ್ರೆಷರಿಂದ ಅಥವಾ ಈ ಒಂದು ಸೈಕಲಾಜಿಕಲ್ ಫ್ಯಾಕ್ಟರ್ಸಿಂದ ಅಥವಾ ಫಿಸಿಕಲ್ ಮೂಮೆಂಟ್ಸ್ ಇಲ್ಲೇ ಇರೋರಲ್ಲಿ ನಾಟ್ ಓನ್ಲಿ ಡಯಾಬಿಟೀಸ್, ಈಗ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಸೊ ಅರ್ಲಿಯರ್ ಏಜ್ ಪಿರಿಯಡಲ್ಲಿ ಆರ್ಥ್ರೈಟಿಸ್ ಉಟ್ಕೊಳ್ತಾ ಇದೆ. ಸೊ ಈ ಬೇರೆ ಒಂದು ಸಮಸ್ಯೆಗಳೇನಿದೆ ಅದು ಕೂಡ ನಾವು ದೂರ ಇರೋದಕ್ಕೆ ಇಡೋದಕ್ಕೆ ಹೆಲ್ಪ್ ಮಾಡ್ತಾ ಬರ್ಬೋದು ಅಂತ ಹೇಳ್ಬೋದು. ಓಕೆ ಸರ್, ಅಂಡ್ ಈಗ ಡಯಾಬಿಟೀಸ್ ಅಂತ ತಗೊಂಡ್ರೆ ಸಾಮಾನ್ಯವಾಗಿ ಡಯಾಬಿಟೀಸ್ ಅನ್ನೋದು ಒಂದು ಗೊತ್ತು, ಈ ಡಯಾಬಿಟೀಸ್ ಅಲ್ಲಿ ಟೈಪ್ಸ್ ಆಫ್ ಡಯಾಬಿಟೀಸ್ ಅಂತ ಇದೆಯಾ ಸರ್? ನಿಶ್ವಾಕ್ಯಮ್ಮ, ಸೊ ಈಗ ಬೇಸಿಕಲಿ ಟೈಪ್ಸ್ ಅಲ್ಲಿ ನೋಡೋದಾಗಿದ್ರೆ ಅಮ್ಮ, ಸೊ ಮೋಸ್ಟ್ ಕಾಮನ್ ಆಗಿ ಈ ಒಂದು ನಮ್ಮ ಭಾರತದಲ್ಲಿ ನಾನು ಹೇಳ್ತಾ ಇದ್ದೆ ಅರೌಂಡ್ 70 million ಪೀಪಲ್ ಆರ್ ಸಫರಿಂಗ್ ಫ್ರಮ್ ಡಯಾಬಿಟೀಸ್ ಅಂತ. ಸೊ ಅದರಲ್ಲೂ ಸೊ ಈ ಒಂದು ಇದು ಗ್ಲೋಬಲ್ ಅಲ್ಲೇ ಸೊ ಭಾರತದಲ್ಲಿ ಅತಿ ಹೆಚ್ಚು ಡಯಾಬಿಟೀಸ್ ಇಂದ ಸಫರ್ ಆಗ್ತಾ ಇರೋದು ಅಂತ ಹೇಳ್ತಾ ಇದೆ. ಓಕೆ ಖಂಡಿತ ಸರ್, ಮಾತನ್ನ ಮುಂದುವರಿಸೋಣ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಆಗಿದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ತಮ್ಮ ಹೆಸರು? ಹಲೋ, ದಯವಿಟ್ಟು ವೀಕ್ಷಕರೇ ಕರೆ ಮಾಡುವಾಗ ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಮಾತಾಡಿ. ಹಾ, ತಮ್ಮ ಹೆಸರು ಹೇಳಿ. ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಲೋ, ಡಾಕ್ಟರ್ ಇದ್ದಾರೆ, ಮಾತಾಡಿ, ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿಪ್ಪ, ಏನು ಸಮಸ್ಯೆ ಇತ್ತು? ಸರ್, ನಮಗೆ ಶುಗರ್ ಬಂದು 16 ವರ್ಷ ಹತ್ತಿರ. ಓಕೆ. ಆಮೇಲೆ ಅಂಗಲೋಪು ಜೋಮು ಕಾಲ್ಸುಸ್ಟಿಂಗ್ ಆಗುತ್ತೆ ಸರ್. ಆಮೇಲೆ ಮಂಡ್ಯ ನೋವು ಬರುತ್ತೆ ಸರ್. ಆಮೇಲೆ ಗಂಟ ನೋವು, ಎಲ್ಲ ಮೈಕೈ ನೋವು ಬರುತ್ತೆ ಸರ್. ಓಕೆ ಇಪ್ಪ. ಹಾಂ ಹಾಂ ಹಾಂ. ಪಾದ ಸ್ವಲ್ಪ ಫುಲ್ ಜೋಮ್ ಬರುತ್ತೆ ಸರ್. ಆಮೇಲೆ ಕೂತರು ಎದುರಾಗ್ತಿಲ್ಲ, ನಡೆಕಾಗಲ್ಲ, ಫುಲ್ಲು ಪೇನ್ ಬರುತ್ತೆ ಸರ್. ಓಕೆ, ನಿಮ್ಮ ವಯಸ್ಸು ಎಷ್ಟು ಈಗ? ವಯಸ್ಸು 54 ಸರ್ ಇವಾಗ. ಓಕೆ ಪ, ಸೊ ಆಲ್ರೆಡಿ ಅಂದರೆ 40 ವಯಸ್ಸಲ್ಲೇ ಈ ಒಂದು ಸಮಸ್ಯೆ ಕಾಣಿಸ್ಕೊಂಡಿದೆ. ಈಗ 14-15 ವರ್ಷ ಆಯಿತು, ಈ ಒಂದು 15 ವರ್ಷದಿಂದ ಟ್ರೀಟ್ಮೆಂಟ್ನ ತಗೊಳ್ತಾ ಇದ್ದೀರಾ? ಹೌದಾ? ನಿಜವಾಗ್ಲು ಇಷ್ಟು ವರ್ಷ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಅನ್ನು ತಗೊಳ್ತಾ ಇದ್ರು ಕೂಡ ಇನ್ನೂ ಕಾಯಿಲೆ ಬೆಳೀತಾನೆ ಇದೆ ಹೊರತಾಗಿ, ಸೊ ಅದರಿಂದ ಹೊರಗೆ ಬರಕ್ ಆಗ್ತಿಲ್ಲ. ಹೌದಾ? ಅದಕ್ಕೆ ಮೂಲ ಕಾರಣ ಅನ್ನೋದಾಗಿದ್ರೆ, ಇಷ್ಟಕ್ಕೆ ಮುಂಚೆ ಕೂಡ ಒಬ್ಬ ಕಾಲರ್ ಕಾಲ್ ಮಾಡಿದ್ರು, ಸೊ 10 ವರ್ಷದಿಂದ ತಗೋತಾ ಇದ್ದೀನಿ ಅನ್ನೋ ಥರ. ಬೇಸಿಕಲಿ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇಪ್ಪ ಟ್ರೀಟ್ಮೆಂಟಲ್ಲಿ ನೋಡೋದಾಗಿದ್ರೆ, ಈಗ ಇನ್ಸುಲಿನ್ ಅನ್ನೋ ಗ್ರಂಥಿ ಮುಖಾಂತರ ಪ್ಯಾನ್ಕ್ರಿಯಸ್ ಅನ್ನೋ ಗ್ರಂಥಿ ಮುಖಾಂತರ ಏನು ಇನ್ಸುಲಿನ್ ರಿಲೀಸ್ ಆಗ್ತಾ ಇದೆ, ಅದರ ಫಂಕ್ಷನಿಂಗಲ್ಲಿ ವ್ಯತ್ಯಾಸ ಆಗಿರೋದ್ರ ಮುಖಾಂತರ ಈ ಒಂದು ಶುಗರ್ ಹುಟ್ಕೊಳ್ತಾ ಇದೆ ಅಂದಾಗ, ಈಗ ಆ ಇನ್ಸುಲಿನ್ ಪ್ರಮಾಣ ಕಮ್ಮಿ ಆಗಿರೋದ್ರಿಂದ ನೀವೇನು ಮಾಡ್ತಾ ಇದ್ದೀರಾ, ಹೊರಗಡೆಯಿಂದ ಇನ್ಸುಲಿನ್ ಟ್ಯಾಬ್ಲೆಟ್ನ ತಗೊಳ್ತಾ ಇದ್ದೀರಾ. ಅಂದರೆ ಮೇಲ್ಗಡೆಯಿಂದ ಕಾಯಿಲೆನ ಮುಚ್ಚಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಹೊರತಾಗಿ, ಒಳಗಡೆ ಆ ಕಾಯಿಲೆ ಬಂದಿರೋದಕ್ಕೆ ಏನು ಕಾರಣ ಇದೆ, ಸೊ ಅದು ಫಂಕ್ಷನಿಂಗಲ್ಲಿ ಏನು ವ್ಯತ್ಯಾಸ ಆಗಿದೆ, ಅದನ್ನು ಸರಿಪಡಿಸೋದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟನ್ನು ತಗೊಳ್ತಾ ಇಲ್ಲ. ಹಾಗಾಗಿ 15 ವರ್ಷ ಆದರೂ ಇನ್ನೂ ಕಾಯಿಲೆ ಬೆಳೀತಾ ಇದೆ, ಹೊರತಾಗಿ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅನ್ನೋದು ನೋಡ್ತಾ ಇದ್ದೀವಿ. ಆದರೆ ನಮ್ಮ ಹೋಮಿಯೋಪತಿಯಲ್ಲಿ ಬೇಸಿಕಲಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಮೇಲ್ಗಡೆಯಿಂದ ಮುಚ್ಚಾಕೋ ಥರ ಇಲ್ಲಿ ಯಾವುದೇ ರೀತಿ ಟ್ರೀಟ್ಮೆಂಟ್ನ ಪ್ರೊವೈಡ್ ಮಾಡ್ತಾ ಇಲ್ಲ. ನಾವು ಬೇಸಿಕಲಿ ಇಲ್ಲಿ ನೋಡ್ತಾ ಇರೋದು ಈ ಒಂದು ಪ್ಯಾನ್ಕ್ರಿಯಸ್ ಗ್ರಂಥಿಯಲ್ಲಿ ಏನಾದರೂ ಫಂಕ್ಷನಿಂಗಲ್ಲಿ ವ್ಯತ್ಯಾಸ ಆಗಿದೆನಾ, ಅಥವಾ ಅದರಿಂದ ರಿಲೀಸ್ ಆಗ್ತಕ್ಕಂಥ ಇನ್ಸುಲಿನ್ ಪ್ರಮಾಣದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತಾ ಇದೆಯಾ, ಅದನ್ನು ಕಂಪ್ಲೀಟಾಗಿ ಸರಿಪಡಿಸೋದಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೂ ಹೆಲ್ಪ್ ಆಗ್ತಾ ಇದೆ, ಪ್ಲಸ್ ಒಂದು ಸಲ ಕಂಪ್ಲೀಟಾಗಿ ಅದು ನಾರ್ಮಲ್ ಕಂಡೀಷನ್ ಬಂದಿದೆ ಅಂದಾದಮೇಲೆ ಯಾವುದೇ ರೀತಿ ಮೆಡಿಕೇಷನ್ ತಗೊಳ್ಳೋ ಅಗತ್ಯ ಬರೋದಿಲ್ಲ. ಸೊ ಓನ್ಲಿ ಡಯಟ್ ಆಗಿರ್ಬೋದು ಅಥವಾ ವಾಕ್ ಅನ್ನೋದು ಮಾಡಿಬಿಟ್ಟು ಲೈಫ್ ಲಾಂಗ್ ಯಾವುದೇ ರೀತಿ ಕಾಂಪ್ಲಿಕೇಷನ್ಸ್ ಇಲ್ಲದೆ ನಾರ್ಮಲ್ ಲೈಫ್ನ ಲೀಡ್ ಮಾಡೋದ್ರಲ್ಲೂ ಕೂಡ ಹೆಲ್ಪ್ ಆಗ್ತಾ ಇದೆ ಅನ್ನೋದು ಗೈಡ್ ಮಾಡ್ತಾ ಬರ್ಬೋದು ನೋಡಿಪ್ಪ. ಸೊ ಹಾಗಾಗಿ ಒಂದ್ಸಲ ಬಂದು ಭೇಟಿಯಾಗಿ ಆ ಸಮಸ್ಯೆ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ ಅಂತ ತಿಳ್ಕೊಂಡ್ಬಿಟ್ಟು, ಸೊ ಒಂದು ಸೂಕ್ತವಾದ ಮೆಡಿಕೇಶನ್ ಪ್ರೊವೈಡ್ ಮಾಡೋದ್ರ ಜೊತೆಗೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಕೊಡೋದ್ರಲ್ಲಿ ಹೆಲ್ಪ್ ಆಗ್ಬೋದು ನೋಡಿಪ್ಪ.
ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಸಾಕಷ್ಟು ವರ್ಷಗಳಿಂದ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಇನ್ನೂ ನೀವು ಡಿಲೇ ಮಾಡೋದಕ್ಕೆ ಹೋಗಬೇಡಿ, ಆದಷ್ಟು ಬೇಗ ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಳಿ. ಹಾಗೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಬರ್ತಿದೆ, ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಭೇಟಿ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಸರ್, ನಾವು ಮಾತನಾಡ್ತಾ ಇದ್ವಿ ಡಯಾಬಿಟೀಸಲ್ಲೂ ಕೂಡ ಟೈಪ್ಸ್ ಇದೆ ಅಂತ ಹೇಳಿದ್ರಿ, ಎಷ್ಟು ವಿಧಗಳಿದೆ ಸರ್ ಡಯಾಬಿಟೀಸ್? ಬೇಸಿಕಲಿ ಈಗ ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೀವಿ, ಎರಡನೇದು ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಇವೆರಡು ಕಾಮನ್ ಆಗಿ ಕಾಣಿಸ್ತಕ್ಕಂಥದ್ದನ್ನು ಒಂದು ಸ್ವಲ್ಪ ಮಟ್ಟಿಗೆ ಪೇಷಂಟ್ಸ್ಗಳಲ್ಲಿ ಒಂದು ಇನ್ನೊಂದು ಟೈಪ್ ಅಥವಾ ವಿಧ ಅಂತ ಹೇಳ್ತೀವಿ, ಅದನ್ನು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಈ ಥರ ಒಂದು ಮೂರು ಥರ ಅಥವಾ ಮೂರು ವಿಧಗಳು ನಾವು ನೋಡ್ತಾ ಬರ್ಬೋದು. ಅದರಲ್ಲಿ ಈ ಮೂರು ವಿಧಗಳಲ್ಲಿ ಪರ್ಸೆಂಟೇಜ್ ವೈಸ್ ತಗೊಂಡ್ರೆ ಅಮ್ಮ, ಸೊ ಇಲ್ಲಿ ಅರೌಂಡ್ 85-90% ಪೇಷಂಟ್ಸ್ ಏನಿದ್ದಾರೆ ಅಲ್ಲಮ್ಮ, ಅರೌಂಡ್ ಟೈಪ್ 2 ಡಯಾಬಿಟೀಸ್ ಅನ್ನೋ ಸಮಸ್ಯೆಗೆ ಸಫರ್ ಆಗ್ತಾ ಇರೋದು. ಓಕೆ, ಅಂದ್ರೆ ಸರ್ ಈ ಟೈಪ್ 1 ಟೈಪ್ 2 ಅಂತ ತಗೊಂಡ್ರೆ ವಿಚ್ ಒನ್ ಇಸ್ ಡೇಂಜರ್ ಅಂತ ಹೇಳ್ತೀನಿ. ಸೊ ಈಗ ಟೈಪ್ 2 ಅನ್ನೋದು ಮೋಸ್ಟ್ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇರೋದು, ಅರೌಂಡ್ 85-90% ಪೀಪಲ್ ಏನಿದ್ದಾರೆ ಇದರಿಂದ ಸಫರ್ ಆಗ್ತಾ ಇದ್ದಾರೆ. ಸೊ ಮಿಕ್ಕಿರೋ ಒಂದು 8-10% ಏನಿದೆ ಸೊ ಟೈಪ್ 1 ಡಯಾಬಿಟೀಸ್ ಇಂದ ಸಫರ್ ಆಗ್ತಾ ಇರೋದು. ಒಂದು 3-5% ಏನಿದೆ ಸೊ ಈ ಒಂದು ಜೆಸ್ಟೇಷನಲ್ ಡಯಾಬಿಟೀಸ್ ಇಂದ ಸಫರ್ ಆಗ್ತಾ ಇದ್ದಾರೆ. ಟೈಪ್ 1 ಡಯಾಬಿಟೀಸ್ ಅನ್ನೋದೇನಿದೆ ಸೊ ತುಂಬಾ ಡೇಂಜರಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೇಸಿಕಲಿ ಟೈಪ್ 1 ಡಯಾಬಿಟೀಸ್ ಬರ್ತಕ್ಕಂಥ ಒಂದು ಏಜ್ ಪಿರಿಯಡ್ ನೋಡೋದಾಗಿದ್ರೆ ಅಮ್ಮ, ಸೊ ಲೆಸ್ ದೆನ್ 20 ಇಯರ್ ಓಲ್ಡ್ ಇರೋ ಮಕ್ಕಳಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಸೊ ಚಿಕ್ಕ ಮಕ್ಕಳಲ್ಲೇ ಇದು ಬರ್ತಾ ಇದೆ ಅಂದಾಗ ಈ ಒಂದು ಕಾಯಿಲೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಮ್ಮ, ಸೊ ಪ್ಯಾನ್ಕ್ರಿಯಾಸ್ ಅನ್ನೋ ಗ್ರಂಥಿನೇ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಈ ಒಂದು ಗ್ರಂಥಿನೇ ಡ್ಯಾಮೇಜ್ ಆಗ್ತಾ ಇದೆ, ಅದ್ರ ಫಂಕ್ಷನೇ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಇದೆ ಅಂದಾಗ ಸೊ ಇಲ್ಲಿ ಡೇ 1 ಇಂದಾನೆ ಇನ್ಸುಲಿನ್ ಇಂಜೆಕ್ಷನ್ ಮುಖಾಂತರ ಟ್ರೀಟ್ಮೆಂಟ್ನ ಶುರು ಮಾಡ್ಕೋಬೇಕಾಗಿರುತ್ತೆ. ಸೊ ಪ್ರತಿದಿನ ಇಂಜೆಕ್ಷನ್ನ ಚುಚ್ಕೊಳ್ಳೇಬೇಕು ಅನ್ನೋ ಸ್ಥಿತಿಗೆ ಮಕ್ಕಳು ಹೋಗ್ತಾ ಇದ್ದಾರೆ. ಸೊ ಈ ಥರ ಒಂದು ಸಮಸ್ಯೆಯಲ್ಲಿ ಇನ್ನೊಂದು ಈಗ ನೆಗ್ಲಿಜೆನ್ಸಿ ಅನ್ನೋದು ತೋರಿಸಿದಾಗ, ಈಗ ಚಿಕ್ಕ ಮಕ್ಕಳಲ್ಲಿ ಡಯಾಬಿಟೀಸ್ ಬಂದಿದೆ ಅಂತ ನಾವು ತಿಳ್ಕೊಬೇಕು ಅಂದ್ರೂ ಕೂಡ ಆಗೋದಿಲ್ಲ, ಅದ್ರ ಬಗ್ಗೆ ಆಲೋಚನೆ ಕೂಡ ನಾವು ಮಾಡೋದಿಲ್ಲ. ಇಲ್ಲಿ ಸಿಂಪ್ಟಮೆಟಿಕಲಿ ನೋಡೋದಾಗಿದ್ರೆ ಅಮ್ಮ, ಸೊ ಸಡನ್ ಆಗಿ ವೇಟ್ ಅನ್ನೋದು ಲಾಸ್ ಆಗೋಕ್ಕೆ ಶುರು ಆಗೋದು, ಅದ್ರ ಜೊತೆಗೆ ಬಾಯಾರಿಕೆ ತುಂಬ ಜಾಸ್ತಿ ಆಗ್ತಾ ಇರುತ್ತೆ, ಹಶ್ವೆ ಜಾಸ್ತಿ ಆಗೋಕ್ಕೆ ಶುರು ಆಗೋದು, ಅದ್ರ ಜೊತೆಗೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಅಮ್ಮ, ಸೊ ಮೋಷನ್ ಮಾಡೋದ್ರಲ್ಲಿ ತೊಂದರೆ ಅನ್ನೋದು ಕಾಣಿಸೋಕೆ ಶುರು ಆಗಿಬಿಡುತ್ತೆ. ಮತ್ತು ಅವರ ಒಂದು ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ, ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಓದೋದ್ರಲ್ಲಾಗಿರ್ಬೋದು, ಸೊ ಆಟೋಮೆಟಿಕಲಿ ಡಲ್ ಅನ್ನೋದು ಕಾಣಿಸೋಕೆ ಶುರು ಆಗಿಬಿಡುತ್ತೆ. ಓಕೆ, ಅಂದ್ರೆ ಸರ್ ಇಷ್ಟು ಚಿಕ್ಕ ಏಜಲ್ಲಿ ಒಂದು ಡಯಾಬಿಟೀಸ್ ಕಾಣಿಸ್ಕೊಳ್ಳೋದಕ್ಕೆ ವಾಟ್ ಇಸ್ ದ ರೀಸನ್ ಸರ್? ಸೊ ಇಲ್ಲಿ ಅಮ್ಮ ಟೈಪ್ 1 ಡಯಾಬಿಟೀಸ್ ಅಥವಾ ಮಕ್ಕಳಲ್ಲಿ ಈ ಒಂದು ಬರ್ತಾ ಇದೆ ಅನ್ನೋದನ್ನ ನಾವು ಜುವೆನೈಲ್ ಡಯಾಬಿಟೀಸ್ ಅಂತ ಏನು ಹೇಳ್ತೀವಿ. ಇದು ಬರೋದಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೂಲ ಕಾರಣನೇ ನಾವು ಹೇಳ್ತಾ ಇರೋದು ಜೆನೆಟಿಕ್ ಟೆಂಡೆನ್ಸಿ ಇಂದ, ಅಂದ್ರೆ ಫ್ಯಾಮಿಲಿ ಟೆಂಡೆನ್ಸಿ ಮುಖಾಂತರನೇ ಇದು ಬರ್ತಾ ಇರೋದು. ಓಕೆ, ಅಂದ್ರೆ ಸರ್ ಈಗ ಜೆನೆಟಿಕಲ್ ಪ್ರಾಬ್ಲಮ್ ಇಂದ ಬರುತ್ತೆ ಅನ್ನೋದಾದ್ರೆ ಈ ಜೆನೆಟಿಕಲ್ ಪ್ರಾಬ್ಲಮ್ ಇಂದ ಬರುವಾಗ ಚಿಕ್ಕ ಏಜಲ್ಲಿ ಕೂಡ ಡಯಾಬಿಟೀಸ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ರೀತಿ ಥ್ರೂ ಜೆನೆಟಿಕ್ ಟೆಂಡೆನ್ಸಿಯಿಂದ ಅನ್ನೋದು ಕಾಣಿಸ್ಕೊಳ್ತಾ ಇದೆ, ಅರ್ಲಿಯರ್ ಏಜ್ ಪಿರಿಯಡಲ್ಲಿ ಅದು ಹುಟ್ಕೊಳ್ಳೋಕೆ ಶುರು ಆಗೋದು. ಸೊ ಅದರಿಂದ ಈ ಒಂದು ಪ್ಯಾನ್ಕ್ರಿಯಸ್ ಗ್ರಂಥಿಯಲ್ಲಿ ಅಥವಾ ಅದ್ರ ಫಂಕ್ಷನಿಂಗಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ ಅದು ದಿನದಿಂದ ದಿನಕ್ಕೆ ಕಮ್ಮಿ ಕೂಡ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಇದರಿಂದ ಈ ಒಂದು ಸಿಂಪ್ಟಮ್ಸ್ಗಳು ಹುಟ್ಕೊಳ್ಳೋಕೆ ಶುರು ಆದಾಗ ನಾವು ಟ್ರೀಟ್ಮೆಂಟ್ ಅನ್ನೋದು ಕರೆಕ್ಟಾಗಿ ಶುರು ಮಾಡದೇ ಇದ್ರೆ ಸೊ ಲೈಫ್ ಅಥವಾ ಲೈಫ್ ಥ್ರೆಟ್ನಿಂಗ್ ಅಂತ ಏನು ಹೇಳ್ತೀವಿ, ಜೀವಕ್ಕೆ ಅಪಾಯ ಅನ್ನೋ ಥರ ಕೂಡ ಇದು ಕಾಣಿಸೋಕೆ ಶುರು ಆಗೋದು. ಅದ್ರ ಜೊತೆಗೆ ಇಲ್ಲಿ ಲೆವೆಲ್ಸ್ಗಳು ನಾವು ಚೆಕ್ ಮಾಡ್ತಾ ಬಂದಾಗ ಅಮ್ಮ, ಟೈಪ್ 1 ಡಯಾಬಿಟೀಸಲ್ಲಿ ಅರೌಂಡ್ 350-500 ಈ ಒಂದು ರೇಂಜಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ನಾರ್ಮಲ್ ವ್ಯಾಲ್ಯೂಸ್ ನಾನು ಹೇಳ್ತಾ ಇದ್ದೆ ಅರೌಂಡ್ 140 ವರೆಗೂ ನಾರ್ಮಲ್ ಅಂತ, ಇಲ್ಲಿ ನಾವು 3 ಪಟ್ಟು ಅಥವಾ 4 ಪಟ್ಟು ಜಾಸ್ತಿ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಡೇ 1 ಇಂದಾನೆ ಇನ್ಸುಲಿನ್ ಇಂಜೆಕ್ಷನ್ ಮುಖಾಂತರ ಟ್ರೀಟ್ಮೆಂಟ್ನ ಇಲ್ಲಿ ಶುರು ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಹೋಮಿಯೋಪತಿಯಲ್ಲಿ ಇಲ್ಲಿ ನಾವು ಏನು ಹೆಲ್ಪ್ ಮಾಡ್ತಾ ಇದ್ದೀವಿ ಅಂದ್ರೆ ಅಮ್ಮ, ಸೊ ಈಗ ಗ್ರಂಥಿ ಏನು ಡ್ಯಾಮೇಜ್ ಆಗಿದೆ ಅಥವಾ ಎಷ್ಟು ಮಟ್ಟಿಗೆ ಅದ್ರ ಫಂಕ್ಷನಿಂಗ್ ಅನ್ನೋದು ಕಮ್ಮಿ ಮಾಡ್ಕೊಳ್ತಾ ಇದೆ, ಫರ್ದರ್ ಡ್ಯಾಮೇಜ್ ಅನ್ನೋದು ಆಗಬಾರ್ದು, ಫರ್ದರ್ ಫಂಕ್ಷನಿಂಗಲ್ಲಿ ವ್ಯತ್ಯಾಸ ಅನ್ನೋದು ಕಾಣಿಸ್ಕೋಬಾರ್ದು, ಅದನ್ನು ಇನಿಷಿಯಲಿ ಫಸ್ಟ್ ಸ್ಟೇಜಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಯಾವಾಗ ಅದು ಫರ್ದರ್ ಡ್ಯಾಮೇಜ್ ಅನ್ನೋದು ಆಗ್ತಾ ಇಲ್ಲ ಅಂದಾಗ ಅದ್ರ ಮುಖಾಂತರ ಬೇರೆ ಒಂದು ಆರ್ಗನ್ಸ್ಗಳಿಗೆ ಏನು ಇಫೆಕ್ಟ್ ಆಗ್ಬೋದು, ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಅಂದರೆ ಕಾಂಪ್ಲಿಕೇಶನ್ಸ್ ಬರೋ ಏನು ಚಾನ್ಸಸ್ಗಳಿದೆ, ಆ ಒಂದು ಕಾಂಪ್ಲಿಕೇಶನ್ಸ್ನ ತಡೆ ಹಿಡಿಯೋದಕ್ಕೂ ಹೆಲ್ಪ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ಟೈಪ್ 1 ಡಯಾಬಿಟೀಸಿಂದ ಸಫರ್ ಆಗ್ತಾ ಇರೋರಿಗೆ ಲೈಫ್ ಸ್ಪ್ಯಾನ್ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಎಷ್ಟೋ ಜನ ಡಾಕ್ಟರ್ಗಳು, 45-50 ವರ್ಷ ಮಾತ್ರ ಇವ್ರು ಬದುಕಬಹುದು ಅನ್ನೋ ಥರ. ಸೊ ಅದಕ್ಕೆ ಮೂಲ ಕಾರಣ ಇನಿಷಿಯಲಿ ಈಗ ಅರ್ಲಿಯರ್ ಏಜ್ ಪಿರಿಯಡಲ್ಲಿ ಅದು ಕಾಣಿಸ್ಕೊಂಡಿದೆ ಅಂದಾಗ ಅದನ್ನು ಹಾಗೆ ಬೆಳೆಯೋದಕ್ಕೆ ನಾವು ಬಿಡ್ತಾ ಇದ್ದೀವಿ ಅಂದಾಗ ಬೇರೆ ಒಂದು ಆರ್ಗನ್ಸ್ಗಳ ಮೇಲೂ ಕೂಡ ಅದು ಇಫೆಕ್ಟ್ ಮಾಡಕ್ಕೆ ಶುರು ಮಾಡಿಬಿಡುತ್ತೆ. ಓಕೆ, ಸೊ ಅಂದ್ರೆ ಸರ್ ಇದರಿಂದ ಬೇರೆ ತರ ಕಾಂಪ್ಲಿಕೇಶನ್ ಕೂಡ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ ನಿಜವಾಗ್ಲೂ. ಸೊ ಆ ತರ ಕಾಂಪ್ಲಿಕೇಶನ್ಸ್ ಆಡ್ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ,
ಅವರಲ್ಲಿರೋ ಲೈಫ್ ಸ್ಪ್ಯಾನ್ ಏನಿದೆ ಅದು ರೆಡ್ಯೂಸ್ ಆಗಕ್ಕೆ ಶುರು ಆಗೋದು. ಸೊ ಅದು ಕಮ್ಮಿ ಆಗ್ತಾ ಹೋದಷ್ಟು ಏನಾಗ್ಬಿಡುತ್ತೆ, ಸೊ 35 ಅಥವಾ 40s ಅಲ್ಲಿ ಅವ್ರ ಡೆತ್ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಈ ತರ ಒಂದು ಕಂಡೀಷನ್ ಕಾಣಿಸ್ಕೊಳ್ತಾ ಇದೆ ಅನ್ನೋದಕ್ಕೋಸ್ಕರನೇ ಈ ಒಂದು ಟೈಪ್ 1 ಡಯಾಬಿಟಿಸ್ ಅಲ್ಲಿ ನಾವು ಮೇನ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಆ ಫರ್ದರ್ ಡ್ಯಾಮೇಜ್ ಅನ್ನೋದು ಆಗಬಾರ್ದು. ಅದ್ರ ಮುಖಾಂತರ ಅವ್ರ ಲೈಫ್ ಸ್ಪ್ಯಾನ್ ನಾವು ಇಂಪ್ರೂವ್ ಮಾಡ್ಬೋದು. ಸೊ ಅದ್ರ ಮುಖಾಂತರ ಬೇರೆ ಒಂದು ಆರ್ಗನ್ಸ್ಗಳಿಗೆ ಇಫೆಕ್ಟ್ ಆಗದಿರೋ ಥರ ನೋಡ್ಕೋಬಹುದು. ಸೊ ನಮ್ಮಲ್ಲಿರೋ ಮೆಟಾಬಾಲಿಕ್ ಫಂಕ್ಷನಿಂಗ್ ಕೂಡ ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡ್ತಾ ಬರೋದು. ಸೊ ಆ ಥರ ಒಂದು ಮೆಡಿಕೇಷನ್ನ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಒಂದು ಕಾಂಪ್ಲಿಕೇಶನ್ಸ್ನ ತಡೆ ಹಿಡಿಯೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ ಅನ್ನೋದು ನೋಡ್ತಾ ಬರ್ಬೋದು. ಓಕೆ ಸರ್, ಅಂದರೆ ಇಲ್ಲಿ ತಡೆ ಹಿಡಿಯಬಹುದು ಅಂದರೆ ಇವಾಗ ಇಷ್ಟು ಸ್ಮಾಲ್ ಏಜಲ್ಲಿ ಬರುವಂತಹ ಡಯಾಬಿಟೀಸ್ನ, ಬಿಕಾಸ್ ಇದು ಇವಾಗ ನಾರ್ಮಲಿ ಡಯಾಬಿಟೀಸ್ ಅಂತ ತೊಗೊಂಡಾಗ ಆಫ್ಟರ್ 50-55 ಆರ್ ತುಂಬ ತೀರಾ ಕಡಿಮೆ ಅಂತ ತೊಗೊಂಡ್ರೆ 45 ಏಜಲ್ಲಿ ನಾವು ನೋಡ್ತಾ ಇದ್ವಿ. ಬಟ್ ಇವಾಗ ಏನಾಗ್ತಿದೆ ಅಂದರೆ ತುಂಬ ಸಣ್ಣ ಸಣ್ಣ ಏಜಲ್ಲೂ ಕೂಡ ಇಂತಹ ಪ್ರಾಬ್ಲಮ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ಪ್ರಶ್ನೆ ಇದೆ ಸರ್. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿಪ್ಪ, ಏನ್ ಸರ್? ನಾವು ಶುಗರ್ ಒಂದು 3 months 1-3 years ಗಿನ ಇದೆ. ಓಕೆಪ್ಪ, ಆಕ್ಚುಲಿ ಕಡಿಮೆ ಆಗುತ್ತೆ, ತಿರ್ಗಾ ಅಲೋಪತಿ ಇದನ್ನ ಮಾಡ್ತಾ ಇದೀವಿ ನಾವು ESN ಅಲ್ಲಿ, ಬಟ್ ಈಗ ಸ್ವಲ್ಪ ರೈಸ್ ಆಗ್ತಾ ಇದೆ. ಓಕೆ, ಅದು ಡಯಾಮೆಕ್ರಾನ್ ಅನ್ನೋದು ಒಂದು ಟ್ಯಾಬ್ಲೆಟ್, ಮತ್ತೆ ಇನ್ನೊಂದು ಜಾನುಮೆಟ್ ಅಂತ ಕೊಡ್ತಾ ಇದಾರೆ, ಬಟ್ ಅದು ಕಂಟ್ರೋಲ್ ಆಗ್ತಾ ಇಲ್ಲ. ಓಕೆ, ಸೊ ಈಗ ನಿಮ್ಮಲ್ಲಿ ಹೇಗೆ ಇದು ಮಾಡ್ಬೋದು ಸರ್? ಓಕೆ, ಸೊ ಹೇಳ್ತೀನಿ. ಸೊ ಈಗ 3 ವರ್ಷದಿಂದ ಇದು ಡಯಾಬಿಟಿಸ್ ಅನ್ನೋ ಸಮಸ್ಯೆಯಿಂದ ಸಫರ್ ಆಗ್ತಾ ಇದ್ದೀರಾ? ಹೌದಾ? ಹೌದೌದು ಸರ್, ಹೌದು. ಈಗ 2 ಟ್ಯಾಬ್ಲೆಟ್ನ ತಗೋತಾ ಇದ್ದೀರಾ ಪ್ರತಿ ದಿವಸ? ಹೌದೌದು ಮೇಡಮ್. ಈಗ ಸ್ಟಾರ್ಟಿಂಗ್ ಅಲ್ಲಿ 2 ಟ್ಯಾಬ್ಲೆಟೇ ತಗೋತಾ ಇದ್ದೀರಾ? ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಬೇರೆ ಇದನ್ನ ಕೊಡ್ತಾ ಇದ್ದೆ, ಇವಾಗ ಇದನ್ನ ಕೊಡ್ತಾ ಇದ್ರೆ ಕಂಟ್ರೋಲ್ ಆಗಿತ್ತು. ಬಟ್ ಇವಾಗ ಹೌದು, ಇದನ್ನ ನಿಜವಾಗ್ಲು ಇದನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಇಪ್ಪ ಈ ಒಂದು ಡಯಾಬಿಟಿಸ್ ಅನ್ನೋ ಸಮಸ್ಯೆಯಲ್ಲಿ ಇನಿಷಿಯಲ್ ಪೀರಿಯಡ್ ಅಲ್ಲಿ ನೋಡೋದಾಗಿದ್ರೆ ಒಂದು 1/2 ಟ್ಯಾಬ್ಲೆಟ್ ಅಥವಾ 1 ಟ್ಯಾಬ್ಲೆಟ್ ಮುಖಾಂತರ ಅಥವಾ ಒಂದು ಸ್ಮಾಲ್ ಡೋಸೇಜ್ ಇಂದ ಟ್ರೀಟ್ಮೆಂಟ್ ನ ಶುರು ಮಾಡ್ಕೊಳ್ತೀವಿ ಸ್ಟಾರ್ಟಿಂಗ್ ಅಲ್ಲಿ. ಸೊ ಅದು ಶುರು ಮಾಡ್ಕೊಂಡಾಗ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಕಂಟ್ರೋಲ್ ಅಲ್ಲಿ ಬರ್ತಾ ಇರುತ್ತೆ. ಅದು ಎಷ್ಟು ದಿನ ಅಂದ್ರೆ ಒಂದು 3-6 ತಿಂಗಳವರೆಗೂ ನಾರ್ಮಲ್ ಆಗಿದೆ, ಕಂಟ್ರೋಲ್ ಇದೇ ತರ ಕಾಣಿಸ್ತಾ ಇರುತ್ತೆ. ಅದಾದ್ಮೇಲೆ ಮತ್ತೆ ಸ್ಲೋ ಆಗಿ ಆ ಲೆವೆಲ್ಸ್ ಬೆಳ್ಕೊಳಕ್ ಶುರು ಆಗೋದು. ಸೊ ಯಾವಾಗ ಬೆಳ್ಕೊಳಕ್ ಶುರು ಆಗ್ಬಿಡತ್ತೆ, ಈಗ 1/2 ಟ್ಯಾಬ್ಲೆಟ್ ಸರಿ ಹೋಗ್ತಾ ಇಲ್ಲ ನಿಮ್ಗೆ, ಪ್ರತಿದಿನ 1 ತಗೋಬೇಕು ಅನ್ನೋ ತರ ಗೈಡ್ ಮಾಡ್ತಾ ಬರ್ತಾರೆ. ಆ 1 ಟ್ಯಾಬ್ಲೆಟ್ ತಗೊಂಡಾಗ ಆ ಲೆವೆಲ್ಸ್ ಅಲ್ಲಿ ಏನ್ ವ್ಯತ್ಯಾಸ ಆಗಿರುತ್ತೆ ಅದು ಮತ್ತೆ ಕಂಟ್ರೋಲಿಗೆ ಬರಕ್ ಶುರು ಆಗೋದು. ಅದು ಮತ್ತೆ ಒಂದು 6 ತಿಂಗಳ ವರ್ಷ ನಾರ್ಮಲ್ ಅಲ್ಲಿ ಇರುತ್ತೆ, ಅದಾದ್ಮೇಲೆ ಮತ್ತೆ ಜಾಸ್ತಿ ಆಗಕ್ ಶುರು ಆಗೋದು. ಅಂದ್ರೆ ದಿನಗಳು ಕಳೀತಾ ಹೋದಷ್ಟು ಒಳಗಡೆ ಪ್ರಾಬ್ಲಮ್ ಅನ್ನೋದು ಬೆಳೀತಾ ಇದೆ. ಸೊ ಅದು ಯಾವ ರೀತಿ ಬೆಳೀತಾ ಇದೆ ಆ ರೀತಿ ಡೋಸೇಜ್ ಕೂಡ ಬೆಳೀತಾ ಹೋಗುತ್ತೆ. ಆದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ಬೇಸಿಕಲಿ ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದೇ ಅದನ್ನೇ. ಅಂದ್ರೆ ಈಗ ಫಸ್ಟ್ ನಮ್ಮ ಹತ್ರ ಪೇಷಂಟ್ಸ್ ಬಂದಾಗ ಆ ಒಂದು ಕಾಯಿಲೆ ಯಾವ ಸ್ಥಿತಿಯಲ್ಲಿದೆ, ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ಫಸ್ಟ್ ತಿಳ್ಕೊತೀವಿ. ತಿಳ್ಕೊಂಡ್ಬಿಟ್ಟು ಒಂದ್ ಕಾಲ್ ಮಾತ್ರ ಜುಮ್ ಅನ್ನುತ್ತೆ ಮತ್ತೆ ಸುಸ್ತಾಗುತ್ತೆ ನಿಜವಾಗ್ಲು. ಸೊ ಇದೆಲ್ಲ ಅದ್ರ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಸ್ಟೇಜ್ ಅಲ್ಲಿ ನಾವಿಲ್ಲಿ ನಮ್ಮ ಹೋಮಿಯೋಪತಿಯಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಈ ಒಂದು ಪೇಷಂಟ್ ಬಂದಾಗ ಯಾವ ಸ್ಥಿತಿಯಲ್ಲಿದೆ ಅದು ಕಾಯಿಲೆ ಅಂತ ತಿಳ್ಕೊಂಡ್ಬಿಟ್ಟು ಅದು ಫರ್ದರ್ ಬೆಳಿದಿರೋ ತರ ಫಸ್ಟ್ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಅದು ಬೆಳಿದಿರೋ ತರ ನೋಡ್ಕೊಂಡಾಗ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಆಗುತ್ತೆ, ಪ್ಲಸ್ ಲೆವೆಲ್ಸ್ ಕೂಡ ಕಂಪ್ಲೀಟ್ ಕಂಟ್ರೋಲ್ ಬರೋದಕ್ಕೂ ಹೆಲ್ಪ್ ಆಗ್ಬಿಡುತ್ತೆ. ಸೊ ಒನ್ಸ್ ಲೆವೆಲ್ಸ್ ಅನ್ನೋದು ಕಂಟ್ರೋಲಿಗೆ ಬರ್ತಾ ಇದೆ ಅಂದಾಗ ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ, ಆಲ್ರೆಡಿ ಏನ್ ಬೆಳ್ಕೊಂಡು ಕೂತಿತ್ತು ಅದನ್ನು ಕೂಡ ಕಮ್ಮಿ ಮಾಡ್ತಾ ಬಂದ್ಬಿಟ್ಟು ಕಂಪ್ಲೀಟ್ ನಾರ್ಮಲ್ ಸ್ಥಿತಿ ತರೋದಕ್ಕೂ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಟ್ರೀಟ್ಮೆಂಟ್ ಇದೆ. ಸೊ ಒಂದ್ಸಲ ಬಂದು ಭೇಟಿಯಾಗಿಪ್ಪ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ತಾ ಬರ್ಬೋದು ನೋಡಿಪ್ಪ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಅಂಡ್ ಡಾಕ್ಟರ್ ಹೇಳಿದಾಗೆ ಆದಷ್ಟು ಬೇಗ ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟನ್ನು ತೊಗೊಳ್ಳಿ, ಡಿಲೇ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೂ ಮುಂಚೆ ಈಗ ಪುಟ್ಟದೊಂದು ವಿರಾಮ. ಮಹಿಳೆಯರ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವ ಏಕೈಕ ಕಾರ್ಯಕ್ರಮ ಆಲ್ ಇಸ್ ವೆಲ್. ಹೆಣ್ಣೆ ನೀ ಸುಖಿಯಾಗಿರು. ನಿಮ್ಮ ಯಾವುದೇ ಆರೋಗ್ಯದ ಸಮಸ್ಯೆಗಳನ್ನ ನಮಗೆ ಬರೆದು ಕಳುಹಿಸಿ. ನುರಿತ ವೈದ್ಯರು ನಿಮ್ಮ ಸಮಸ್ಯೆಗಳಿಗೆ ಉತ್ತರ ನೀಡಲಿದ್ದಾರೆ. ನಿಮ್ಮ ಸಮಸ್ಯೆಗಳನ್ನು ಪತ್ರ ಮುಖೇನ ಅಥವಾ ವಾಟ್ಸ್ಆಪ್ ನಂಬರ್ಗೆ ಕಳುಹಿಸಿ. ನಮ್ಮ ವಿಳಾಸ ಆಯುಷ್ ಟಿವಿ ಆಲ್ ಇಸ್ ವೆಲ್ ವಿಭಾಗ, ನ್ಯೂ ಬಿಎಲ್ ರೋಡ್, ಆರ್ಎಂವಿ ಸೆಕೆಂಡ್ ಸ್ಟೇಜ್, ಬೆಂಗಳೂರು 54. ನಮ್ಮ ವಾಟ್ಸ್ಆಪ್ ಸಂಖ್ಯೆ 7625013787.
ದೂರವಾಣಿ ಸಂಖ್ಯೆ 0804001122. ಸ್ಯಾಂಡಲ್ವುಡ್ನ ಎಲ್ಲ ಹಾಟ್ ನ್ಯೂಸ್ಗಳು, ಗಾಂಧಿನಗರದ ಗಲ್ಲಿ ಗಲ್ಲಿ ಗಾಸಿಪ್ಗಳು, ನಿಮ್ಮ ಫೇವರೇಟ್ ನಾಯಕ ನಾಯಕಿಯರ ಲೇಟೆಸ್ಟ್ ಅಪ್ಡೇಟ್ಸ್ಗಳು, ಶೂಟಿಂಗ್, ಆಡಿಯೋ ರಿಲೀಸ್, ಇನ್ನು ಹಲವಾರು ಎಕ್ಸ್ಕ್ಲೂಸಿವ್ ಸುದ್ದಿಗಳು ಬೇರೆಲ್ಲೂ ಸಿಗದೇ ಇರೋ ಫಸ್ಟ್ ಅಂಡ್ ಫಾಸ್ಟ್ ನ್ಯೂಸ್ಗಳು. ಆಯುಷ್ ಸಿನಿಮಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಭರಪೂರ ಮನರಂಜನೆಯನ್ನು ಪಡೆಯಿರಿ. ಬ್ರೇಕ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಹೋಮಿಯೋಪತಿ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಶಾಂತ್ ಅವರು. ಹಾಗೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಬಗ್ಗೆ ಡಾಕ್ಟರ್ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ನ ನೀವೇನಾದರೂ ಫೇಸ್ ಮಾಡ್ತಿದ್ರೆ ನಮಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ದಯವಿಟ್ಟು ಕರೆ ಮಾಡುವಾಗ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಡಿಸ್ಟರ್ಬೆನ್ಸ್ ಇಲ್ಲದಿರುವಂತಹ ಪ್ಲೇಸ್ನಲ್ಲಿ ಬಂದು ಮಾತನಾಡೋದಕ್ಕೆ ಪ್ರಯತ್ನ ಪಡಿ. ಹಾಗೆ ಇವತ್ತು ನಾವು ಏನೊಂದು ವಿಷಯನ ತಗೊಂಡಿದ್ದೀವಿ ಇದಷ್ಟೇ ಅಲ್ಲ, ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ನೀವು ನಮ್ಮ ಹೋಮಿಯೋಪತಿನಲ್ಲಿ 100% ಸಂಪೂರ್ಣವಾದ ಚಿಕಿತ್ಸೆಯನ್ನ ತಗೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸರ್, ಹಾಗೆ ಟೈಪ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅಂಡ್ ಸರ್, ನಾರ್ಮಲ್ ಆಗಿ ಇವಾಗ ನೀವು ಹೇಳಿದ್ರಿ ತುಂಬಾ ಸಣ್ಣ ಏಜಲ್ಲೇ ಒಂದು ಡಯಾಬಿಟಿಸ್ ಕಾಣಿಸ್ಕೊಳ್ತಾ ಇದೆ ಅಂತ. ಸರ್, ಇದು ಸಣ್ಣ ಏಜಲ್ಲೇ ಇರೋದ್ರಿಂದ ಇದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋ ಚಾನ್ಸಸ್ ಏನಾದರೂ ಇದೆಯಾ? ಬಿಕಾಸ್ ಡಯಾಬಿಟಿಸ್ ಅಂದ್ರೇನೆ ಮೊದಲನೇದಾಗಿ ಎಲ್ಲರ ಮೈಂಡ್ ಅಲ್ಲಿ ಬರೋದು ಇದಕ್ಕೆ ನಾವು ಲೈಫ್ ಲಾಂಗ್ ಟ್ಯಾಬ್ಲೆಟ್ ಅನ್ನ ತಗೊಳ್ತಾನೆ ಇರ್ಬೇಕು ಅನ್ನೋ ಭಯನೇ ಮೊದಲನೇದಾಗಿ ಶುರುವಾಗುತ್ತೆ. ಡಯಾಬಿಟಿಸ್ಗೆ ಕಂಪ್ಲೀಟ್ ಆಗಿ ನಾವು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾನೆ ಇರ್ಬೇಕಾಗತ್ತಾ, ಅಥವಾ ಅದಕ್ಕೆ ಒಂದು ಸ್ಟಾಪ್ ಅನ್ನೋದೇನಾದ್ರೂ ಇದೆಯಾ ಸರ್? ಸೊ ಈಗ ಅದೇ ಅಮ್ಮ, ಟೈಪ್ 1 ಡಯಾಬಿಟಿಸ್ ಬಗ್ಗೆ ನಾನು ಗೈಡ್ ಮಾಡ್ತಾ ಇದ್ದೆ. ಅದೇ ರೀತಿ ಈಗ ಟೈಪ್ 2 ಡಯಾಬಿಟಿಸ್ ಅಲ್ಲಿ ನೋಡೋದಾಗಿದ್ರೆ ಅಮ್ಮ, ಸೊ ಈ ಒಂದು ಸಮಸ್ಯೆ ನಾನು ಹೇಳ್ತಾ ಇದ್ದೆ, ಅರೌಂಡ್ 85-90% ಪೀಪಲ್ ಏನಿದ್ದಾರೆ ಟೈಪ್ 2 ಇಂದಾನೆ ಸಫರ್ ಆಗ್ತಾ ಇರೋದು. ಸೊ ಈ ಒಂದು ಟೈಪ್ 2 ಡಯಾಬಿಟಿಸ್ ಏನಿದೆ ಇದಕ್ಕೆ ಲೈಫ್ ಲಾಂಗ್ ತಗೊಳ್ಳೋ ಅಗತ್ಯ ಇಲ್ಲ ಅಮ್ಮ. ಸೊ ಅದನ್ನ ಕಂಪ್ಲೀಟ್ ಆಗಿ ನಾರ್ಮಲ್ ಸ್ಥಿತಿ ತರೋದಕ್ಕೆ ಹೆಲ್ಪ್ ಆಗ್ತಾ ಇದೆ ನಿಶ್ವಾಗ್ಲೂ. ಸೊ ಯಾಕಂದ್ರೆ ಈ ಒಂದು ಸಮಸ್ಯೆ ಬರ್ತಕ್ಕಂತ ಏಜ್ ಪಿರಿಯಡ್ ನೋಡೋದಾಗಿದ್ರೆ ಅಮ್ಮ, ಅರೌಂಡ್ 30-35 ಆದ್ಮೇಲೆ, ಅಂದ್ರೆ ಒಂದು 30-35 ವರ್ಷ ಆದ್ಮೇಲೆ ಈ ಒಂದು ಸಮಸ್ಯೆ ಅನ್ನೋದು ಕಾಣಿಸ್ಕೊಡ್ತಾ ಇದೆ. ಈ ಒಂದು ಸಮಸ್ಯೆಯಲ್ಲಿ ನೋಡೋದಾಗಿದ್ರೆ ಅಮ್ಮ, ಸೊ ಪ್ಯಾನ್ಕ್ರಿಯಾಸ್ ಅನ್ನೋ ಗ್ರಂಥಿ ಏನಿದೆ ನಮ್ಮಲ್ಲಿ 100% ಕೆಲಸ ಮಾಡ್ತಾ ಇರುತ್ತೆ. ಆ ಗ್ರಂಥಿಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರೋದಿಲ್ಲ, ತೊಂದರೆ ಅನ್ನೋದು ಕಾಣಿಸ್ಕೊಳ್ತಾ ಇರೋದಿಲ್ಲ. ಅಂದ್ರೆ ಪ್ರತಿದಿನ ನಮ್ಮ ಬಾಡಿಯಲ್ಲಿ ಎಷ್ಟು ಮಟ್ಟಿಗೆ ಇನ್ಸುಲಿನ್ ರಿಲೀಸ್ ಆಗಬೇಕು ಆ ಇನ್ಸುಲಿನ್ ರಿಲೀಸ್ ಆಗ್ತಾ ಇರುತ್ತೆ. ಆದ್ರೆ ಆ ಒಂದು ಇನ್ಸುಲಿನ್ ಫಂಕ್ಷನ್ ಏನಾಗಿದೆ, ಗ್ಲೂಕೋಸ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಬರೋದು. ಸೊ ಆ ಒಂದು ಗ್ಲೂಕೋಸ್ನ ಸೊ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಇಲ್ಲಿ ಫೇಲ್ ಆಗ್ತಾ ಇರುತ್ತೆ. ಸರ್, ಇವಾಗ ಟೈಪ್ 2 ಡಯಾಬಿಟಿಸ್ನ ನೀವು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದು ಅಂತ ಹೇಳಿದ್ರಿ, ಟೈಪ್ 1 ಡಯಾಬಿಟಿಸ್ನ ಯಾಕೆ ಕ್ಯೂರ್ ಮಾಡೋದಕ್ಕೆ ಆಗೋದಿಲ್ಲ? ಅಂಡ್ ಅಂದ್ರೆ ಇದರಿಂದ ಕಾಂಪ್ಲಿಕೇಶನ್ ಯಾವ ರೀತಿ ಇರುತ್ತೆ ಸರ್? ಸೊ ಬೇಸಿಕಲಿ ಟೈಪ್ 1 ಟೈಪ್ 2 ಡಿಫ್ರೆನ್ಸ್ ನಾನು ಅದೇ ಹೇಳ್ತಾ ಇದ್ದೆ. ಸೊ ಟೈಪ್ 1 ಅಲ್ಲಿ ಸೊ ಈ ಒಂದು ಗ್ರಂಥಿ ಫಂಕ್ಷನ್ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ, ಅಂದ್ರೆ ಗ್ರಂಥಿನೇ ಡ್ಯಾಮೇಜ್ ಆಗ್ತಾ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನ ಕಂಪ್ಲೀಟ್ ಆಗಿ ಸರಿಪಡಿಸಬೇಕು ಅಂದ್ರೂ ಕೂಡ ತುಂಬಾ ಸಮಯ ಕೂಡ ತಗೊಳ್ಳೋ ಚಾನ್ಸಸ್ ಇರುತ್ತೆ, ಒಂದಿಷ್ಟು ಪೇಷಂಟ್ ಅಲ್ಲಿ ಆಗದೆ ಇರ್ಬೋದು. ಟೈಪ್ 2 ಡಯಾಬಿಟಿಸ್ ಅಲ್ಲಿ ಯಾಕೆ ಆಗ್ತಾ ಇದೆ ಅಂದ್ರೆ ಗ್ರಂಥಿ ಫಂಕ್ಷನ್ ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಹಾಗಾಗಿ ಈಗ ಈ ಒಂದು ಟೈಪ್ 2 ಡಯಾಬಿಟಿಸ್ಗೆ ಯೂಸ್ವಲಿ ನಾವು ಹೇಳ್ತಾ ಇರೋದೇ ಸ್ಟ್ರೆಸ್ ಇಂಡ್ಯೂಸ್ಡ್ ಅಥವಾ ನಮ್ಮ ಮೆಕ್ಯಾನಿಕಲ್ ಪ್ರೆಷರ್ ಇಂದ ಬಂದಿದೆ, ಫುಡ್ ಹ್ಯಾಬಿಟ್ಸ್ ಇಂದ ಚೇಂಜ್ ಆಗಿರೋದ್ರಿಂದ ಬಂದಿದೆ, ಒಬಾಸಿಟಿಯಿಂದ ಬಂದಿದೆ, ಅಂದ್ರೆ ಎಕ್ಸ್ಟರ್ನಲ್ ಪ್ರೆಷರ್ ಇಂದಾನೇ ಅದು ಬಂದಿರೋದು. ಸೊ ಅದರಿಂದ ನಾವು ಹೊರಗೆ ಬರ್ಬೋದು ಅಂತ ಹೇಳ್ಬೋದು. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ. ಹಲೋ, ಗುಡ್ ಮಾರ್ನಿಂಗ್ ಸರ್, ತಮ್ಮ ಹೆಸರು? ಮಹೇಶ್ ಅವರೇ, ದಯವಿಟ್ಟು ಸ್ವಲ್ಪ ಜೋರಾಗಿ ಮಾತಾಡಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ಓಕೆ ಕೇಳಿಸ್ತಾ ಇದೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು? ಸರ್, ಈಗ ನನಗೆ 3 ತಿಂಗಳಿಂದ ಎಂತ ಹೇಳಿದ್ರೆ, ಓಕೆ ಇಪ್ಪ, ಹಾ ಓಕೆ, ನಾನು ಮಾಮೂಲಿ ಡಾಕ್ಟರ್ ಹತ್ರ ತೋರಿಸಿದ್ದೀನಿ, 320 ಓಕೆ, ಒಂದ್ ತಿಂಗಳು ಮಾತ್ರೆ ತಗೊಂಡು ತಿರ್ಗಾ ಹೋದ್ಮೇಲೆ ನಾರ್ಮಲ್ ಇತ್ತು, ಓಕೆ ಇಪ್ಪ, ತಿರ್ಗಾ ಆಮೇಲೆ ಈಗ ಹೋದ್ಮೇಲೆ ತಿರ್ಗಾ 100 ಜಾಸ್ತಿ ಆಗಿರುತ್ತೆ. ನಿಶ್ವಾಗ್ಲೂ ಯಾಕಂದ್ರೆ ಇಪ್ಪ, ಈಗ ನಮ್ಮ ಬಾಡಿ ಕಂಡೀಷನ್ ಏನಿದೆ ಅಥವಾ ನಮ್ಮ ಬಾಡಿಯಲ್ಲಿ ಈ ಒಂದು ಶುಗರ್ ಅಂಶ ಅನ್ನೋದು ಯಾವಾಗ ಜಾಸ್ತಿ ಆಗ್ತಿದೆ, ಈ ಒಂದು ಇನ್ಸುಲಿನ್ ಪ್ರಮಾಣ ಕಮ್ಮಿ ಆದಾಗ ಅಥವಾ ಅದ್ರ ಫಂಕ್ಷನಿಂಗ್ ಅಲ್ಲಿ ವ್ಯತ್ಯಾಸ ಆದಾಗ ಜಾಸ್ತಿ ಆಗ್ತಿದೆ. ಸೊ ಆ ರೀತಿ ಕಂಡೀಷನ್ ಏನ್ ಮಾಡ್ಬಿಡ್ತೀವಿ,
ಹೊರಗಡೆಯಿಂದ ಇನ್ಸುಲಿನ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀವಿ. ಈಗ ಟ್ಯಾಬ್ಲೆಟ್ ತಗೊಂಡಾಗ ಏನಾಗ್ಬಿಡುತ್ತೆ, ಆಟೋಮೆಟಿಕಲಿ ಅದೇನು ಈ ಒಂದು ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆಗಿರುತ್ತೆ, ಅದು ಆಟೋಮೆಟಿಕಲಿ ನಾರ್ಮಲ್ ಸ್ಥಿತಿಗೆ ಬರೋದು. ಯಾವಾಗ ಮತ್ತೆ ಆ ಒಳಗಡೆ ಇನ್ಸುಲಿನ್ ಪ್ರಮಾಣ ಇನ್ನೂ ಸ್ವಲ್ಪ ಕಮ್ಮಿ ಆಗಿದೆ ಅಂದಾಗ ಮತ್ತೆ ಲೆವೆಲ್ ಜಾಸ್ತಿ ಆದಾಗ ಮತ್ತೆ ಡೋಸೇಜ್ ಜಾಸ್ತಿ ಮಾಡಬೇಕು. ಸೊ ಈ ರೀತಿ ಆ ಡೋಸೇಜ್ ಬೆಳೀತಾನೆ ಹೋಗುತ್ತೆ, ಎಂಡ್ ಅನ್ನೋದು ಇರೋದಿಲ್ಲ. ಸೊ ಟ್ಯಾಬ್ಲೆಟಿಂದ ಎಷ್ಟೋ ಜನ ಈಗ ಇನ್ಸುಲಿನ್ ಕೂಡ ಕನ್ವರ್ಟ್ ಆಗ್ತಾ ಇದ್ದಾರೆ. ಅದಕ್ಕೆ ಮೇನ್ ಕಾರಣನೇ ಒಳಗಡೆ ಕಾಯಿಲೆ ಅಥವಾ ಆ ಒಂದು ಸಮಸ್ಯೆಗೆ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಅನ್ನೋದು ತಗೊಳ್ತಾ ಇಲ್ಲ ಅಂದಾಗ ಈ ಒಂದು ಕಾಯಿಲೆ ಬೆಳೀತಾ ಹೋಗ್ಬಿಟ್ಟು ಲಾಸ್ಟಲ್ಲಿ ಇನ್ಸುಲಿನ್ಗೆ ರೀಚ್ ಆಗ್ತಾ ಇದ್ದಾರೆ ಎಷ್ಟೋ ಪೇಷೆಂಟ್ಸ್ಗಳು. ಆದರೆ ಹೋಮಿಯೋಪತಿ ಅಥವಾ ಎಸ್ಪೆಷಲಿ ಈಗ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಮೇನ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ಡಯಾಬಿಟಿಸ್ ಅನ್ನೋದು ಬಂದಿದೆ, ಒಂದು 10 ಜನ ಪೇಷೆಂಟ್ಸ್ ಇದ್ದಾರೆ ಅಂದ್ಕೊಳ್ಳಿ, ಎಲ್ಲರಿಗೂ ಒಂದೇ ಮೆಡಿಸಿನ್ಸ್ ಕೊಡೋದ್ರಿಂದ ಉಪಯೋಗ ಆಗೋದಿಲ್ಲ. ಸೊ ಪ್ರತಿಯೊಬ್ಬರು ಈಗ ಒಬ್ಬರಿದ್ದಂಗೆ ಇನ್ನೊಬ್ರು ಇರೋಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಸೊ ಅವರ ಬಾಡಿಗೆ ಯಾವ ರೀತಿ ಮೆಡಿಸಿನ್ಸ್ ಅನ್ನೋ ಸೂಟ್ ಆಗುತ್ತೆ, ಪ್ಲಸ್ ಅವರ ಬಾಡಿಯಲ್ಲಿ ಯಾವ ರೀತಿ ಚೇಂಜಸ್ಗಳು ಆಗ್ತಾ ಇದೆ ಮೆಡಿಸಿನ್ಸ್ ಕೊಟ್ಟಾಗ, ಅದ್ರ ಪ್ರಕಾರ ಪ್ರತಿ ತಿಂಗಳು ಮೆಡಿಸಿನ್ಸ್ ಅನ್ನೋದು ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಕಂಟಿನ್ಯೂಟಿ ಅನ್ನೋದು ಇಟ್ಕೊಂಡಾಗ ಆ ಟೈಮ್ ಟು ಟೈಮ್ ಮೆಡಿಸಿನ್ಸ್ನ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ, ಟೈಮ್ಗೆ ಚೇಂಜಸ್ ಕೊಡ್ತಾ ಇದ್ದೀವಿ ಮೆಡಿಸಿನ್ಸಲ್ಲಿ ಅಂದಾಗ ಈ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರ್ಬೋದು. ಯಾವಾಗ ಅದನ್ನ ನೆಗ್ಲೆಕ್ಟ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಅದೇ ಟ್ಯಾಬ್ಲೆಟ್ ಕೊಡ್ತೀವಿ, ಇನ್ಸುಲಿನ್ ಟ್ಯಾಬ್ಲೆಟ್ ಕೊಟ್ಟು ಮೇಲ್ಗಡೆಯಿಂದ ಮುಚ್ಚಾಕ್ತೀವಿ ಅಂದಾಗ ಕಾಯಿಲೆನ ನಾವೇ ಬೆಳೆಸ್ತಾ ಇದ್ದೀವಿ ಹೊರತಾಗಿ ಅದನ್ನು ಪರಿಹಾರ ತಗೋತಾ ಇಲ್ಲ ಅನ್ನೋದ್ರ ಬಗ್ಗೆ ಗೈಡ್ ಮಾಡ್ತಾ ಬರ್ಬೋದು. ಖಂಡಿತವಾಗ್ಲೂ ಸರ್. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಅಂಡ್ ಬನ್ನಿ, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಶ್ರುತಿ ಅಂತ. ಓಕೆ ಶ್ರುತಿ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಹಲೋ ಹಲೋ, ಹೇಳಿಮ್ಮ, ಏನ್ ಸಮಸ್ಯೆ ಇತ್ತು? ಸರ್, ನನಗೆ 23 ಏಜ್, ನನ್ನ ಹೆಸರು ಶ್ರುತಿ ಅಂತ. ಓಕೆ ಅಮ್ಮ. ಪ್ರೆಗ್ನೆಂಟ್ಕಿಂತ ಮುಂಚೆನೆ 3 ತಿಂಗಳು ಶುಗರ್ ಬಂದಿದೆ ಅಂತ ಗೊತ್ತಾಯ್ತು. ಓಕೆ ಅಮ್ಮ. ಇವಾಗ ಊಟಕ್ಕಿಂತ ಮುಂಚೆ ಒಂದು 2.7, ಊಟಕ್ಕಿಂತ ಮುಂಚೆ 1.10 ಇರುತ್ತೆ. ಆಮ, ಊಟ ಆದ್ಮೇಲೆ 2.70 ಇರುತ್ತೆ ಸರ್. ಓಕೆ ಅಮ್ಮ. ಸೊ ಈಗ ಏನ್ ತಗೋತಾ ಇದ್ರಮ್ಮ ಮೆಡಿಸಿನ್ಸ್? ಅದೇ ಸರ್, ಟ್ಯಾಬ್ಲೆಟ್ ತಗೋತಾ ಇದ್ವಿ, ಬೆಳಿಗ್ಗೆ 2 ಮತ್ತೆ ಸಂಜೆ 2. ಓಕೆ. ಈಗ ಅಂದ್ರೆ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಇರೋದಮ್ಮ ಇನ್ನು ನೀವು? ಇಲ್ಲ ಸರ್, ಇಲ್ಲ, ಇವಾಗ ಡೆಲಿವರಿ ಆಗಿದೆ, ಪಾಪುಗೆ ಆಲ್ರೆಡಿ 1 ಇಯರ್ ಆಗಿದೆ. ಹೌದಾ? ಸೊ ಹಾಗಿದ್ರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲಮ್ಮ. ಸೊ ಇದನ್ನ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಬೇಸಿಕಲಿ ಏನಾಗ್ಬಿಡುತ್ತೆ ಅಮ್ಮ, ಈ ಒಂದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಡಯಾಗ್ನೋಸ್ ಆಗಿರೋದು. ಸೊ ಎಷ್ಟೋ ಜನ ನಾವೇನ್ ಮಾಡ್ತೀವಿ, ಟೆನ್ಷನ್ನ ತುಂಬಾ ತಗೊಂಡ್ಬಿಡ್ತೀವಿ ಆ ಸಮಯದಲ್ಲಿ, ಈ ಟೈಮಲ್ಲಿ ನಂಗೆ ಡಯಾಬಿಟಿಸ್ ಬಂತು ಅನ್ನೋ ತರ. ಆ ಒಂದು ಟೆನ್ಷನ್ ಇಂದ ಏನಾಗ್ಬಿಡುತ್ತೆ, ಈ ಒಂದು ಜೆಸ್ಟೇಷನಲ್ ಡಯಾಬಿಟಿಸ್ ಡೆಲಿವರಿ ಆದ್ಮೇಲೆ ಒಂದು 3 ಮಂತ್ಸ್ ಒಳಗಡೆ ಅದು ಮತ್ತೆ ನಾರ್ಮಲ್ ಕಂಡೀಷನ್ ಬರ್ತಾ ಇರುತ್ತೆ ಎಷ್ಟೋ ಜನರಲ್ಲಿ. ಆದ್ರೆ ಆ ಟೆನ್ಷನ್ ಒಳಗಾದಾಗ ಅಥವಾ ಶಾಕ್ಗೆ ಒಳಗಾದಾಗ ಕಂಟಿನ್ಯೂಸ್ ಆಗಿ ಆ ಒಂದು ಸ್ಟ್ರೆಸ್ ಲೆವೆಲ್ ನಾವು ತಗೊಳ್ತಾ ಇದೀವಿ ಅಂದಾಗ ಅದು ಹಾಗೆ ಪರ್ಸಿಸ್ಟ್ ಆಗಕ್ ಶುರು ಆಗೋದು. ಅದು ಹಾಗೆ ಯಾವಾಗ ಕಂಟಿನ್ಯೂ ಆಗಕ್ ಶುರು ಆಗ್ಬಿಡುತ್ತೆ, ಲೆವೆಲ್ಸ್ ಬೆಳೀತಾ ಹೋಗೋದು, ಪ್ಲಸ್ ಟ್ಯಾಬ್ಲೆಟ್ಸ್ ಲೈಫ್ ಲಾಂಗ್ ತಗೋಬೇಕು ಅಂತ ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ. ಆದ್ರೆ ಹೋಮಿಯೋಪತಿಯಲ್ಲಿ ಈ ತರ ಒಂದು ಜೆಸ್ಟೇಷನಲ್ ಡಯಾಬಿಟಿಸ್ ಆಗಿರ್ಬೋದು ಅಥವಾ ಟೈಪ್ 2 ಡಯಾಬಿಟಿಸ್ ಆಗಿರ್ಬೋದು, ಈ ಒಂದು ಕಂಡೀಷನ್ಗಳಿಗೆ ಲೈಫ್ ಲಾಂಗ್ ತಗೊಳ್ಳೋ ಅಗತ್ಯ ಬರೋದಿಲ್ಲಮ್ಮ. ಸೊ ಆ ಟ್ಯಾಬ್ಲೆಟ್ಸ್ಗಳನ್ನ ಕಂಪ್ಲೀಟ್ ಆಗಿ ನಿಲ್ಸೋದಕ್ಕೂ ಹೆಲ್ಪ್ ಆಗ್ತಾ ಇದೆ. ಹಾಗಾಗಿ ಒಂದು ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿಮ್ಮ, ಈಗ ಎಷ್ಟರ ಮಟ್ಟಿಗೆ ಅದು ಬೆಳ್ಕೊಂಡಿದೆ ಅನ್ನೋ ತಿಳ್ಕೊಂಡ್ಬಿಟ್ಟು ಸೂಕ್ತವಾದ ಒಂದು ಮೆಡಿಕೇಶನ್ ಕೊಡೋದ್ರ ಮುಖಾಂತರ ಕಂಪ್ಲೀಟ್ ಆಗಿ ಆ ಒಂದು ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ತಾ ಬರ್ಬೋದು ಅಂತ ತಿಳಿಸ್ಬೋದು ನೋಡಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಶ್ರುತಿ ಅವರೇ, ಡಾಕ್ಟರ್ ಹೇಳಿದ್ದನ್ನ ಕೇಳಿದ್ರಿ ಅಲ್ವಾ, ಆದಷ್ಟು ಬೇಗ ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸರ್, ನಾವು ಮಾತನಾಡ್ತಾ ಇದ್ವಿ ಅಂಡ್ ಟೈಪ್ಸ್ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ರಿ. ಇನ್ ಕೇಸ್ ಈ ಲೈಕ್ ಇವಾಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಡಯಾಬಿಟೀಸ್ಗೆ ಸ್ಟಾರ್ಟಿಂಗ್ ಡಯಾಬಿಟೀಸ್ ಇದೆ ಅಂತ ಗೊತ್ತಾದಾಗ ಕೆಲವೊಂದು ದಿನ ಟ್ಯಾಬ್ಲೆಟ್ಸ್ಗಳನ್ನ ತಗೊಳ್ಳೋದು ಅಂಡ್ ಆಫ್ಟರ್ ದಟ್ ಡಿಸ್ಕಂಟಿನ್ಯೂ ಮಾಡೋದು. ಆಮೇಲೆ ಇನ್ನೊಂದು ಸ್ವಲ್ಪ ಜನಕ್ಕೆ ಅದು ಶುಗರ್ ಇದೆಯಾ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಹೋಗಿರೋದಿಲ್ಲ, ಅವ್ರಿಗೆ ಡಯಾಬಿಟೀಸ್ ಇದೆ ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ ಸರ್. ಈ ತರ ಆದಾಗ ಅಂದ್ರೆ ಈ ಡಯಾಬಿಟೀಸ್ ಅನ್ನೋದನ್ನ ನೆಗ್ಲೆಕ್ಟ್ ಮಾಡಿದಾಗ ಏನೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಬೇಕಾಗುತ್ತೆ? ಬೇಸಿಕಲಿ ಈಗ ಟೈಪ್ 1 ಅಲ್ಲಂತೂ ಆಟೋಮೆಟಿಕಲಿ ಸಿಂಪ್ಟಮ್ಸ್ ಅನ್ನೋದು ಇನಿಷಿಯಲ್ ಸ್ಟೇಜ್ ಅಲ್ಲೇ ಕಾಣಿಸ್ಕೊಳ್ತಾ ಇರುತ್ತೆ. ಆದ್ರೆ ಟೈಪ್ 2 ಡಯಾಬಿಟಿಸ್ ಅಲ್ಲಿ ಏನಿದೆ ಅಮ್ಮ, ಎಷ್ಟೋ ಜನ ಈಗ ಪೇಷಂಟ್ಸ್ಗಳು ನಮ್ಮ ಕ್ಲಿನಿಕ್ ಬಂದಾಗ ಹೇಳ್ತಾ ಇರ್ತಾರೆ ಆಕ್ಸಿಡೆಂಟಲಿ ಡಯಾಗ್ನೋಸ್ ಆಗಿರುತ್ತೆ ಅನ್ನೋ ತರ. ಯಾವ ರೀತಿ ಅಂದ್ರೆ ಏನೋ ಒಂದು ಪರೀಕ್ಷೆಗಳು ಮಾಡಕ್ ಹೋದಾಗ ಶುಗರ್ ಟೆಸ್ಟ್ ಮಾಡಿಸ್ ನೋಡೋಣ, ಸೊ ಆ ಟೈಮಲ್ಲಿ ಗೊತ್ತಾಗಿರುತ್ತೆ ಅವ್ರಿಗೆ ಶುಗರ್ ಇರುತ್ತೆ ಅನ್ನೋತರ. ಯಾಕಂದ್ರೆ ಮೋಸ್ಟ್ ಆಫ್ ದ ಪೇಷಂಟ್ಸ್ ಏನಿದ್ದಾರೆ ಟೈಪ್ 2 ಡಯಾಬಿಟಿಸ್ ಅವ್ರಿಗೆ ಸಿಂಪ್ಟಮೆಟಿಕಲಿ ಯಾವುದೇ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇರೋದಿಲ್ಲ. ಸೊ ಆ ರೀತಿ ಇದ್ದಾಗ ಸೊ ಲೆವೆಲ್ಸ್ ಅಲ್ಲಿ ವ್ಯತ್ಯಾಸ ಆಗಿದೆ ಅಂದಾಗ ಸೊ ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ತುಂಬಾ ಅವಶ್ಯಕತೆ ಇದೆ, ಅವರು ಕರೆಕ್ಟ್ ಆಗಿ ಫಾಲೋಅಪ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬೋದು. ಖಂಡಿತ ಸರ್. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಆಗಿದ್ದಾರೆ. ಹಲೋ ಹಲೋ
ದಯವಿಟ್ಟು ಸರ್ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ. ಹಲೋ ನಮಸ್ತೆ. ಹಲೋ ಸರ್, ದಯವಿಟ್ಟು ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ ಮಾತಾಡಿ ಸರ್. ಮಾಡಿದೀನಿ ಮೇಡಮ್. ಮಾಡಿದ್ದೀರಾ? ನಮಸ್ತೆ. ಓಕೆ, ಡಾಕ್ಟರ್ ಇದಾರೆ ಮಾತಾಡಿ. ಹಲೋ, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಸರ್, ಕಾಲ್ ಕಟ್ ಆಗುತ್ತೆ. ಓಕೆ, ಡಾಕ್ಟರ್ ಇದಾರೆ ಮಾತಾಡಿ, ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ. ಹಲೋ. ಹಲೋ. ಹಲೋ ಹೇಳಿಪ್ಪ, ಏನ್ ಸಮಸ್ಯೆ ಆಯ್ತು? ಸರ್, ನನ್ನ ಹೆಸರು ಸಣ್ಣಬೋರೆಗೌಡ ಅಂತ ಹೇಳಿ. ಓಕೆ, ಕೆ ಆರ್ ಪೇಟೆಯಿಂದ ಮಾತಾಡ್ತಾ ಇದ್ದೀನಿ. ಹಾ ಹಾ ಹೇಳಿಪ್ಪ. ನನಗೆ ಈ ಶುಗರ್ ಬಂದು ಸುಮಾರು 20 ಇಯರ್ಸ್ ಆಯ್ತು ಸರ್. ಓಕೆ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಹಾ ಹಾ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ವೀಕ್ಷಕರೇ, ಈ ರೀತಿ ಮಾಡಿದಾಗ ನಿಜವಾಗ್ಲೂ ನಿಮಗೆ ಬೇಜಾರಾಗುತ್ತೋ ಇಲ್ವೋ, ನಮಗಂತೂ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕಂದರೆ ಸಾಕಷ್ಟು ಜನ ಒಂದೇ ಬಾರಿ ಪ್ರಯತ್ನ ಪಡ್ತಿದ್ದಾರೆ ಒಂದು ಪ್ರಾಬ್ಲಮ್ ಬಗ್ಗೆ, ಏನಾದರೂ ನಮಗೊಂದು ಸೊಲ್ಯೂಷನ್ ಸಿಗಬಹುದು ಅಂತ. ಸೊ ಈ ರೀತಿ ಮಾಡಿದಾಗ ತುಂಬ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಯಾವಾಗಲೂ ಹೇಳ್ತಿರ್ತೀವಿ, ದಯವಿಟ್ಟು ಕರೆ ಮಾಡುವಾಗ ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಇಲ್ದಿರುವಂಥ ಪ್ಲೇಸ್ನಲ್ಲಿ ಬಂದು ಮಾತಾಡಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಆ್ಯಂಡ್ ಸರ್, ಮಾತನ್ನು ಮುಂದುವರ್ಸೋಣ ಸರ್. ನೆಗ್ಲೆಕ್ಟ್ ಮಾಡೋದ್ರಿಂದ ಯಾವ ರೀತಿ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ? ಸೊ ಈಗ ಬೇಸಿಕಲಿ ನಿಮ್ಮ ಕಾಂಪ್ಲಿಕೇಶನ್ಸ್ ಅನ್ನೋದು ತಗೊಂಡಾಗ ಡಯಾಬಿಟಿಸಲ್ಲಿ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ನೋಡ್ತಾ ಇರೋದು ಡಯಾಬಿಟಿಸಿಂದ ಆರ್ಥ್ರೈಟಿಸ್ ಅನ್ನೋ ಸಮಸ್ಯೆ ಹುಟ್ಕೊಳ್ತಾ ಇರೋದು. ಈ ಒಂದು ಇನ್ಸುಲಿನ್ ಪ್ರಮಾಣದಲ್ಲಿ ವ್ಯತ್ಯಾಸ ಆದಾಗ, ನಮ್ಮಲ್ಲಿರೋ ಒಂದು ಮೆಟಬಾಲಿಕ್ ಫಂಕ್ಷನಿಂಗಲ್ಲಿ ಚೇಂಜಸ್ಗಳು ಕಾಣಿಸ್ಕೊಂಡಾಗ ಏನಾಗ್ಬಿಡುತ್ತೆ, ಸೊ ಟೈಮ್ಗೆ ಈ ಒಂದು ಮೂಳೆಗಳಿಗೆ ಈ ಒಂದು ಕ್ಯಾಲ್ಶಿಯಂ ಅಂಶ ಆಗಿರ್ಬೋದು, ವಿಟಮಿನ್ D3 ಆಗಿರ್ಬೋದು, ಎಷ್ಟು ಮಟ್ಟಿಗೆ ಅದು ಸಪ್ಲೈ ಆಗಬೇಕು ಅದು ಆಗ್ತಾ ಇರೋದಿಲ್ಲ. ಆ ಒಂದು ಕಂಡೀಷನ್ ಏನಾಗ್ಬಿಡುತ್ತೆ, ಅರ್ಲಿಯರ್ ಏಜ್ ಪೀರಿಯಡಲ್ಲೇ ಈ ಒಂದು ಆರ್ಥ್ರೈಟಿಸ್ ಅಥವಾ ಜಾಯಿಂಟ್ಸ್ ಪೇನ್ಗಳಿಗೆ ತುತ್ತಾಗ್ತಾ ಇದ್ದಾರೆ. ಹಾಗಾಗಿ ಎಷ್ಟೋ ಜನ ಹೇಳ್ತಿರ್ತಾರೆ, ಈಗ ಶುಗರ್ ಅನ್ನೋದು ಬಂದಿದೆ ಅಂದಾದಮೇಲೆ, ಸೊ 2 ಇಯರ್ಸ್ ಆದಮೇಲೆ ನನಗೆ ಮಂಡಿ ನೋವು ಶುರು ಆಯಿತು ಅಥವಾ ಸೊಂಟ ನೋವು ಶುರು ಆಗಿದೆ, ಒಂದರಿಂದ ಒಂದು ಜಾಯಿಂಟ್ಸ್ ಕೋಟ್ ಪೇನ್ಗಳು ಆ್ಯಡ್ ಆಗ್ತಾ ಇದೆ ಅನ್ನೋ ಥರ ಗೈಡ್ ಮಾಡ್ತಾ ಇರ್ತಾರೆ. ಆ ಒಂದು ಕಾಂಪ್ಲಿಕೇಶನ್ಸ್ ನೋಡ್ಬೋದು ಅಂತ ಹೇಳ್ಬೋದಮ್ಮ. ಖಂಡಿತ ಸರ್, ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ. ಹಲೋ ನಮಸ್ಕಾರ ಸರ್, ನಾವು ಭಾನುವಳಿಯಿಂದ ನಾಗಪ್ಪ. ಓಕೆ ನಾಗಪ್ಪ ಅವರೇ, ಡಾಕ್ಟರ್ ಇದ್ದಾರೆ ಮಾತಾಡಿ. ಹಲೋ ಸರ್, ನಮಗೆ ಬಹಳ ದಿವಸ ಸರ್ ನಮ್ಮ ನರ್ಗಳು ವೀಕ್ ಆಗಿಬಿಡ್ತಾವ ಸರ್. ಓಕೆ, ಈಗ ಎಷ್ಟು ವರ್ಷ ಆಯ್ತು ಶುಗರ್ ಬಂದ್ಬಿಟ್ಟು? ನಮಗೆ ಶುಗರ್ ಪಗಾರ ಏನೂ ಇಲ್ಲ ಸರ್. ಹೌದಾ? ಓಕೆ, ಸೊ ನರಗಳ ಸಮಸ್ಯೆ ಎಷ್ಟು ವರ್ಷ ಆಯ್ತು? ನರ್ಗಳು ಸುಮಾರು ಈಗ ಒಂದು 10 ವರ್ಷ ನಾಸ. ಓಕೆ, ಈಗ ನಿಮ್ಮ ವಯಸ್ಸು ಎಷ್ಟು? ನಮಗೀಗ 50-51 ಇರ್ಬೋದು ಸರ್. ಓಕೆ, ಸೊ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ, ಈ ಒಂದು ಏಜ್ ಅಲ್ಲಿ ಇದನ್ನ ಕಂಪ್ಲೀಟ್ ಸರಿಪಡಿಸಬಹುದು, ಟೆನ್ಷನ್ ತಗೊಳ್ಳೋದು ಪ್ರಶ್ನೆ ಬರೋದಿಲ್ಲ. ಟ್ರೀಟ್ಮೆಂಟ್ನ ಮಾತ್ರ ಕರೆಕ್ಟ್ ಆಗಿ ಫಾಲೋಅಪ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದ್ರ ರಿಲೇಟೆಡ್ ಏನೇ ಕಾಂಪ್ಲಿಕೇಶನ್ಸ್ ಬರ್ತಾ ಇದ್ರು ಕೂಡ ಆ ಒಂದು ಕಾಂಪ್ಲಿಕೇಶನ್ಸ್ನ ತಡೆ ಹಿಡಿದ್ಬಿಟ್ಟು ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ಬೋದು ನೋಡಿಪ್ಪ. ಸೊ ಒಂದ್ಸಲ ಬಂದು ಭೇಟಿಯಾಗಿ ಸಮಸ್ಯೆ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ ಅಂತ ತಿಳ್ಕೊಂಡ್ಬಿಟ್ಟು ಸೂಕ್ತವಾದ ಮೆಡಿಕೇಶನ್ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಕೊಡ್ಬೋದು ನೋಡಿ. ನಮಸ್ಕಾರ. ಖಂಡಿತ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ದೂರವಾಣಿ ಸಂಖ್ಯೆ ಹಾಗೆ ವಿಳಾಸ ಎರಡೂ ಕೂಡ ಬರ್ತಾ ಇದೆ. ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತಗೊಂಡು ನಂತರ ನೀವು ನಮ್ಮ ಹೋಮಿಯೋಪತಿಗೆ ಭೇಟಿ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಆ್ಯಂಡ್ ಸರ್, ಮಾತನ್ನ ಮುಂದುವರ್ಸೋಣ ಸರ್. ಸೊ ಈಗ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಈಗ ಜಾಯಿಂಟ್ಸ್ ಪೇನ್ ಆದಮೇಲೆ ನೆಕ್ಸ್ಟು ಕಾಮನ್ ಆಗಿ ಕಾಣಿಸ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಈಗ ಡಯಾಬೆಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ, ಅದು ಬಿಟ್ಟರೆ ಡಯಾಬೆಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ, ಇನ್ನೊಂದು ಡಯಾಬೆಟಿಕ್ ರೆಟಿನೋಪತಿ ಅಂತ ಕರಿತೀವಿ, ಡಯಾಬೆಟಿಕ್ ಫುಟ್ ಆಗಿರ್ಬೋದು. ಸೊ ಈ ಥರ ಹಲವಾರು ಕಾಂಪ್ಲಿಕೇಶನ್ಸ್ ಇದೆ. ಅದರಲ್ಲಿ ಈಗ ಫಸ್ಟು ಡಯಾಬೆಟಿಕ್ ನ್ಯೂರೋಪತಿ. ಸೊ ಡಯಾಬೆಟಿಕ್ ನ್ಯೂರೋಪತಿ ಅಂದರೆ ಶುಗರಿಂದ ನರಗಳು ವೀಕ್ ಆಗ್ತಾ ಬರೋದು. ಸೊ ಯಾವಾಗ ನರಗಳಲ್ಲಿ ವೀಕ್ನೆಸ್ ಅನ್ನೋದು ಹುಟ್ಕೊಳ್ತಾ ಇದೆ ಅಂದಾಗ ಎರಡು ರೀತಿಯ ತೊಂದರೆಗಳು ನಾವು ನೋಡ್ತಾ ಬರ್ತೀವಿ. ಒಂದು ಬ್ಲಡ್ ಸರ್ಕ್ಯುಲೇಷನ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ, ಎರಡನೇದು ಬಂದುಬಿಟ್ಟು ಸೆಕ್ಷುವಲ್ ಲೈಫಲ್ಲಿ ವೀಕ್ನೆಸ್ ಅನ್ನೋದು ಹುಟ್ಕೊಳಕ್ಕೆ ಶುರು ಆಗೋದು. ಈಗ ಬ್ಲಡ್ ಸರ್ಕ್ಯುಲೇಷನ್ ಇಂಪೇರ್ಮೆಂಟಲ್ಲಿ ಏನಾಗ್ಬಿಡುತ್ತೆ, ಪೆರಿಫೆರಲ್ ಪಾರ್ಟ್ಸ್ ಅಥವಾ ಎಂಡ್ ಪಾರ್ಟ್ಸಲ್ಲಿ ಏನಾಗ್ಬಿಡುತ್ತೆ, ರಕ್ತ ಸಂಚಾರ ಅನ್ನೋದು ಕಮ್ಮಿ ಆಗೋಕ್ಕೆ ಶುರು ಆಗೋದು. ಯಾವಾಗ ಟೈಮ್ಗೆ ಎಷ್ಟು ರಕ್ತ ಸಂಚಾರ ಆಗಬೇಕು ಅಷ್ಟು ಆಗದೇ ಇದ್ದಾಗ, ಈಗ ಒಬ್ಬ ಕಾಲರ್ ಕಾಲ್ ಮಾಡಿದಾಗ ಹೇಳ್ತಾ ಇದ್ರು, ಪಾದಗಳಲ್ಲಿ ಉರಿ ಬರ್ತಾ ಇದೆ, ಚುಚ್ಚದಂಗೆ ಆಗ್ತಾ ಇದೆ, ನಿಶಕ್ತಿ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಮೂಲ ಕಾರಣನೇ ಈ ಒಂದು ಡಯಾಬೆಟಿಕ್ ನ್ಯೂರೋಪತಿ ಮುಖಾಂತರ ಆಗ್ತಾ ಇದೆ. ಯಾಕಂದರೆ ಟೈಮ್ಗೆ ಆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ, ಎಷ್ಟು ಮಟ್ಟಿಗೆ ಅದು ರೀಚ್ ಆಗಬೇಕು ಅದು ಸಿಗ್ತಾ ಇಲ್ಲ ಅಂದಾಗ ಆಟೋಮೆಟಿಕಲಿ ಆ ಒಂದು ಪಾರ್ಟಲ್ಲಿ ಈ ಥರ ಚೇಂಜಸ್ಗಳು ಹುಟ್ಕೊಳಕ್ಕೆ ಶುರು ಆಗೋದು.
ಅದ್ರ ಜೊತೆಗೆ ಈಗ ಸೆಕ್ಷುವಲ್ ವೀಕ್ನೆಸ್ ಅಲ್ಲಿ ನೋಡೋದಾಗಿದ್ರೆ ಒಂದು ಪ್ರೀ ಮ್ಯಾಚ್ ರಿಜಾಕ್ಯುಲೇಷನ್ ಅಂತ ಹೇಳ್ತೀವಿ, ಎರಡನೇದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಅಂದ್ರೆ ಸ್ಟ್ರೆಂತ್ ಅನ್ನೋದು ಕಮ್ಮಿ ಆಗೋದು. ಸೊ ಸೆಕ್ಷುವಲಿ ವೀಕ್ನೆಸ್ ಅನ್ನೋದು ತುಂಬಾ ಹುಟ್ಕೊಳಕ್ ಶುರು ಆಗ್ಬಿಡುತ್ತೆ. ಖಂಡಿತ ಸರ್, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡೋಣ. ಹಲೋ 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 ನಮಸ್ತೆ ಮಾ, ತಮ್ಮ ಹೆಸರು ಜಯಂತಿ ಅಂತ ಮೇಡಮ್. ಜಯಂತಿ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಸರಿ ಮೇಡಮ್. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ, ಏನ್ ಸಮಸ್ಯೆ ಆಯ್ತು? ನನಗೆ ಈಗ ಒಂದು 6 ತಿಂಗಳಿಂದ ಶುಗರ್ ಇದೆ ಅಂತ ಗೊತ್ತಾಗಿದೆ ಸರ್. ಓಕೆ ಅಮ್ಮ. 250 ಇದೆ. ಹಾ ಹಾ ಹಾ. ನಾನು ಇವಾಗ ಆಯುರ್ವೇದಿಕ್ ಮೆಡಿಸಿನ್ ಮಾಡ್ತಾ ಇದ್ದೀನಿ. ಓಕೆ ಅಮ್ಮ. ಸ್ವಲ್ಪ ಮಂಡಿ ನೋವು, ಸೊಂಟ ನೋವು ಎಲ್ಲ ಇರುತ್ತೆ ಸರ್ ನನಗೆ. ನಿಜವಾಗ್ಲೂ ಅಮ್ಮ. ಓಕೆ. ಸೊ ಈಗ 6 ತಿಂಗಳಾಯ್ತು ಅಂತ ಹೇಳ್ತಾ ಇದ್ರಲ್ಲಮ್ಮ, ಸೊ ಈಗ ಸಮಸ್ಯೆ ಏನದು ಒಳಗಡೆ ಬೆಳೀತಾನೆ ಇರುತ್ತೆ, ಹಾಗಾಗಿ ಬೇರೆ ಒಂದು ರೀತಿಯ ಕಾಂಪ್ಲಿಕೇಶನ್ಸ್ ಕೂಡ ಈಗ ಬರ್ತಾ ಇದೆ ನಿಮ್ಮಲ್ಲಿ. ಹಾಗಾಗಿ ಈ ಒಂದು ಮಂಡಿ ನೋವು ಆಗಿರ್ಬೋದು, ಸೊಂಟ ನೋವು ಅನ್ನೋದು ಕೂಡ ಆ್ಯಡ್ ಆಗ್ತಾ ಇದೆ. ಸೊ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲಮ್ಮ. ಫಸ್ಟು ಇಲ್ಲಿ ನಾವು ಮಾಡಬೇಕಾಗಿರೋದು, ಈಗ ನೋವುಗಳು ಬರ್ತಾ ಇದೆ ಅಂತ ನೋವಿಗೆ ತಗೊಳ್ಳೋದ್ರಿಂದ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲಮ್ಮ. ಈಗ ಆ ನೋವುಗಳು ಬರೋದಕ್ಕೆ ಕಾರಣ ಈ ಒಂದು ಶುಗರ್ ಇದೆ ಅಂದಾಗ ಆ ಶುಗರ್ನ ಫಸ್ಟು ಕಂಟ್ರೋಲಿಗೆ ತರೋದು, ಪ್ಲಸ್ ಅದರಲ್ಲಿ ಫರ್ದರ್ ಡ್ಯಾಮೇಜ್ ಆಗದಿರೋ ಥರ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಅದನ್ನು ನಾವು ಸರಿಪಡಿಸ್ತಾ ಬಂದಾಗಲೇ ಈ ಒಂದು ನೋವುಗಳು ಮೇಲ್ಗಡೆ ಏನು ಕಾಣಿಸ್ತಾ ಇದೆ ಅದನ್ನು ಕಂಪ್ಲೀಟಾಗಿ ತೆಗೆದುಹಾಕೋದಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಟ್ರೀಟ್ಮೆಂಟು ಇದೆ ಅಮ್ಮ, ಶುಗರ್ಗೂ ಹೆಲ್ಪ್ ಆಗುತ್ತೆ, ಪ್ಲಸ್ ಈ ಒಂದು ಜಾಯಿಂಟ್ಸ್ ಪೇನ್ಗೂ ಹೆಲ್ಪ್ ಆಗ್ತಾ ಬರುತ್ತೆ. ಎರಡರಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಒಂದ್ಸಲ ಬಂದು ಭೇಟಿಯಾಗಿ ಆ ಒಂದು ಸಮಸ್ಯೆಗೆ ಯಾವ ರೀತಿ ಮೆಡಿಕೇಶನ್ ಅವಶ್ಯಕತೆ ಅಂತ ತಿಳಿಸ್ಕೊಟ್ಬಿಟ್ಟು ಒಂದು ಪರಿಹಾರ ಕೊಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿ ಅಮ್ಮ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಆ್ಯಂಡ್ ಸರ್, ಇನ್ ಕೇಸ್ ಈಗ ಡಯಾಬಿಟಿಸ್ ಪ್ರಾಬ್ಲಮ್ ಬಗ್ಗೆ, ಮ್ಯಾನೇಜ್ಮೆಂಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ನಿಜವಾಗ್ಲಮ್ಮ, ಈಗ ಡಯಾಬಿಟಿಸ್ ಅನ್ನೋದು ಒಂದ್ಸಲ ಹುಟ್ಕೊಂಡಿದೆ ಅಂದಾಗ ಸೊ ನಾಟ್ ಓನ್ಲಿ ಈಗ ಕಾಂಪ್ಲಿಕೇಶನ್ಸ್ ಬಂತು ಅಥವಾ ಶುಗರ್ ಲೆವೆಲ್ಸಲ್ಲಿ ವ್ಯತ್ಯಾಸ ಆಗಿದೆ, ಸೊ ಯಾವುದೇ ರೀತಿ ಚೇಂಜಸ್ ಆದರೂ ಕೂಡ ಫಸ್ಟ್ ಆಫ್ ಆಲ್ ಅದು ರಿಲೇಟೆಡ್ ಟೆನ್ಷನ್ಸ್ನ ಫಸ್ಟ್ ಕಮ್ಮಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಸೈಕಲಾಜಿಕಲಿ ನಾವು ಎಷ್ಟು ರಿಲೀಫ್ ಆಗಿ ಅಥವಾ ಟೆನ್ಷನ್ ಫ್ರೀ ಆಗಿರ್ತೀವಿ ಅಷ್ಟು ಈ ಸಮಸ್ಯೆ ಕಂಟ್ರೋಲಿಗೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಒಂದು ಎರಡನೇದು ಬಂದ್ಬಿಟ್ಟು ಫುಡ್ ಹ್ಯಾಬಿಟ್ಸು. ಈಗ ಫುಡ್ ಹ್ಯಾಬಿಟ್ಸಲ್ಲಿ ನೋಡೋದಾಗಿದ್ರೆ ಅಮ್ಮ, ಸೊ ರೆಗ್ಯುಲರ್ ಡೈಟ್ ಏನು ಫಾಲೋಅಪ್ ಮಾಡ್ತಾ ಇದ್ದೀವಿ ಅದರಲ್ಲಿ ಸೊ ತಗೋಬೇಕಾಗಿರೋದು ಒಂದು ಚಪಾತಿ ಆಗಿರ್ಬೋದು, ರೋಟಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಈ ಥರ ಫುಡ್ನ ಜಾಸ್ತಿ ಪ್ರಿಫರ್ ಮಾಡ್ತಾ ಬಂದಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. ಎಸ್ಪೆಷಲಿ ಈಗ ಈ ಒಂದು ಕಾರ್ಬೋಹೈಡ್ರೇಟ್ ಅಥವಾ ರೈಸ್ ಐಟಮ್ಸ್ ಏನಿರುತ್ತೆ ಸೊ ಮಾರ್ನಿಂಗ್ ಅಥವಾ ಮಧ್ಯಾಹ್ನ ಟೈಮ್ದಲ್ಲಿ ಸೇವಿಸಿದ್ರೆ ಅಷ್ಟು ತೊಂದರೆ ಆಗಲ್ಲ. ಸೊ ನೈಟ್ ಟೈಮಲ್ಲಿ ಅದನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಹೋದಷ್ಟು ಒಳ್ಳೆಯದು ಅಂತ ತಿಳಿಸ್ಕೊಡ್ಬೋದು. ಸರ್, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಆಗಿದ್ದಾರೆ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು? ಮೇಡಮ್ ನನ್ನ ಹೆಸರು ಪವಿತ್ರ ಅಂತ. ಓಕೆ ಪವಿತ್ರ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ ಅಮ್ಮ, ಹೇಳಿ, ಏನು ಸಮಸ್ಯೆ ಇತ್ತು? ಸರ್, ಇವಾಗ ನಾನು ಪ್ರೆಗ್ನೆಂಟ್ ಇದ್ದೀನಿ. ಓಕೆ ಅಮ್ಮ. 8 ಮಂತ್ಸ್ ಆಗಿದೆ. ಹಾಂ ಅಮ್ಮ. ಶುಗರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಅಮ್ಮ, ಶುಗರ್ ಹೇಳಿ. ಅದೇ 3 ಮಂತ್ ಟೆಸ್ಟ್ ಮಾಡಿಸ್ತಾರಲ್ಲ? ಹೌದು ಹೌದು ಅಮ್ಮ, HbA1c ಅಂತ ಹೇಳ್ತಾರೆ. 5.75 ಬಂದಿದೆ. 5.75 ಇದೆ ಅಮ್ಮ. ಓಕೆ. ಈಗ ಮಂತ್ಲಿ ಮಂತ್ಲಿ ಚೆಕ್ ಮಾಡಿದಾಗ 195 ಆಫ್ಟರ್ ಫುಡ್. ಹಾಂ ಅಮ್ಮ. ಬಿಫೋರ್ ಫುಡ್ ಬಂದಿ 90-95 ಬರ್ತಾ ಇದೆ. ಓಕೆ ಅಮ್ಮ. ಸೋ ಈಗ ನಿಮ್ಮ ಮಾತಲ್ಲೇ ಸೊ ಗೊತ್ತಾಗ್ಬೋದಮ್ಮ ಎಷ್ಟು ಟೆನ್ಷನ್ ತಗೊಂಡಿದ್ದೀರಾ ಅನ್ನೋದು. ಫಸ್ಟು ಆ ಟೆನ್ಷನ್ನ ಬಿಡಿಯಮ್ಮ, ನಿಮ್ಮ ಮಗುವಿಗೆ ಯಾವುದೇ ರೀತಿ ತೊಂದರೆ ಅನ್ನೋದು ಆಗೋದಿಲ್ಲ. ಸೊ ನಾರ್ಮಲ್ ಡೆಲಿವರಿ ಆಗುತ್ತೆ, ಮಗು ನಾರ್ಮಲ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಅಮ್ಮ. ಸೊ ಈಗ ನೀವೇನು ಹೇಳ್ತಾ ಇದ್ದೀರಲ್ಲ 3 ಮಂತ್ಸ್ ಚೆಕ್ ಮಾಡಿಸಿದ್ದೀನಿ ಅಂತ, HbA1c ಅಂತ ಹೇಳ್ತೀವಿ, ಇದು ಲೆಸ್ ದೆನ್ 6 ಇರಬೇಕು ಅಂತ ಹೇಳ್ತೀವಿ. ಅದು ಒಂದು 6 ಕಮ್ಮಿನೇ ಇದೆ ಅಮ್ಮ. ಹಾಗಾಗಿ ಕಂಪ್ಲೀಟ್ ಕಂಟ್ರೋಲ್ ಅಲ್ಲಿ ಇದೆ ಅಮ್ಮ ಶುಗರ್ ಲೆವೆಲ್ಸ್. ಓಕೆ. ಸೊ ಹಾಗಾಗಿ ಸೊ ಕರೆಕ್ಟ್ ಆಗಿ ಏನು ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಅದನ್ನ ಫಾಲೋಅಪ್ ಮಾಡ್ತಾ ಬನ್ನಿ. ಸೊ ಡೆಲಿವರಿ ಆದ್ಮೇಲೆ ಒಂದು 2-3 ಮಂತ್ಸ್ ಆದ್ಮೇಲೆ ಅದು ಹಾಗೆ ಪರ್ಸಿಸ್ಟ್ ಏನಾದರೂ ಆದರೆ ಸೊ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ ಅಮ್ಮ ಆ ಒಂದು ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ಬೋದು ನೋಡಿ ಅಮ್ಮ. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಪವಿತ್ರ ಅವರೇ. ಟೆನ್ಷನ್ ಮಾಡೋದಕ್ಕೆ ಹೋಗಬೇಡಿ, ಭಯ ಪಟ್ಕೊಳ್ಳೋದಕ್ಕೆ ಹೋಗಬೇಡಿ, ಬಿಕಾಸ್ ಅವ್ರ ಮಾತಲ್ಲೇ ಗೊತ್ತಾಗ್ತಾ ಇದೆ ಅವ್ರು ತುಂಬ ಭಯ ಪಡ್ತಾ ಇದ್ದಾರೆ. ಸೊ ಟೆನ್ಷನ್ನೇ ತೊಗೊಳ್ಬೇಡಿ, ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟನ್ನು ತೊಗೊಳ್ಳಿ ಆ್ಯಂಡ್ ಸಂಪೂರ್ಣವಾದ ಚಿಕಿತ್ಸೆ ನಿಮಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಆ್ಯಂಡ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟೀಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇನ್ನೂ ಮಾತಾಡ್ಬೋದಾಗಿತ್ತು, ಬಟ್ ಸಮಯದ ಅಭಾವ ಇರೋದ್ರಿಂದ ಮಾತಾಡೋದಕ್ಕಾಗೋದಿಲ್ಲ. ಖಂಡಿತ ಮುಂದಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಇನ್ನಷ್ಟು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ
ನಿಮ್ಮ ಮಾತುಗಳನ್ನ ಕೇಳಿ. ಎಲ್ಲೋ ಒಂದ್ ಕಡೆ ವೀಕ್ಷಕರಿಗೆ ಡಯಾಬಿಟಿಸ್ ಅನ್ನುವಂತಹ ಒಂದು ವಿಷಯದ ಬಗ್ಗೆ ಭಯ ಅನ್ನೋದು ಖಂಡಿತ ಕಡಿಮೆ ಆಗಿದೆ ಅನ್ನೋದು ನನ್ನ ಒಂದು ಮಾತು. ಸರ್, ಫೈನಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಫೈನಲಿ ಅಮ್ಮ, ಡಯಾಬಿಟಿಸ್ ಅನ್ನೋದು ಇದೆ ಅಂದಾಗ ಎಸ್ಪೆಷಲಿ ಟೈಪ್ ಟು ಆಗಿರ್ಬೋದು, ಜೆಸ್ಟೇಷನಲ್ ಆಗಿರ್ಬೋದು, ಆ ಒಂದು ಸಮಸ್ಯೆಗೆ ಲೈಫ್ ಲಾಂಗ್ ಅನ್ನೋದು ಅಥವಾ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಕ್ ಹೋಗ್ಬೇಡಿ. ಈ ಒಂದು ಸಮಸ್ಯೆಗೆ ಸಂಪೂರ್ಣವಾದ ಪರಿಹಾರ ನಮ್ಮ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಯಾವುದೇ ಈಗ 5 ವರ್ಷ ಆಯ್ತಾ, 10 ವರ್ಷ ಆಯ್ತಾ, ಸೊ ಅಷ್ಟು ಟೈಮ್ವರೆಗೂ ನೀವು ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಈಗ ಅಷ್ಟು ತಗೊಂಡ್ರು ಕೂಡ ಎಷ್ಟೋ ಜನ ಪೇಷಂಟ್ ಹೇಳ್ತಾ ಇದ್ರು ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ. ಆ ಥರ ಒಂದು ಕಂಡೀಷನ್ ನಮ್ಮ ಹೋಮಿಯೋಪತಿಯಲ್ಲಿ ಆಗ್ತಾ ಇಲ್ಲ. ಆದಷ್ಟು ಬೇಗನೆ ಒಂದು ರಿಲೀಫ್ ಕೊಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಕಾಂಪ್ಲಿಕೇಶನ್ಸ್ನ ಕಂಪ್ಲೀಟ್ ಅವಾಯ್ಡ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ. ಇದರಿಂದ ನಾರ್ಮಲ್ ಲೈಫ್ ಲೀಡ್ ಮಾಡೋದು, ಯಾವುದೇ ತೊಂದರೆ ಇಲ್ಲದೆ ಸೊ ನಾರ್ಮಲ್ ಲೈಫ್ ಅಲ್ಲಿ ಇರೋದಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ಬೋದು. ಓಕೆ ಸರ್, ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ನೋಡಿದ್ರಿ ಅಲ್ವಾ, ಡಯಾಬಿಟಿಸ್ ಬಗ್ಗೆ ಡಾಕ್ಟರ್ ಪ್ರಶಾಂತ್ ಅವರು ನಿಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ನೀವು ನಮ್ಮ ಹೋಮಿಯೋಪತಿನಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ತಪ್ಪದೇ ನೋಡ್ತಾ ಇರಿ ಆಯುಷ್ ಟಿವಿ. ವಂದನೆಗಳು.